शारदात्मज्ञनदीभिराप्यः कृष्णावतारो हरिरेकसागरः हयग्रीव हयग्रीव हयग्रीवेति यो वदेत् तस्य निःसरते वाणी जह्नुकन्या प्रवाघवत् निर्मथ्योग्रभवार्णवे निजमनोभीष्टं दिशामीति यः सम्यग्ज्ञापयितुं करेण विलसन्मन्थानमन्येन च रम्यं दामदधन्महेशरजतग्रामश्रियोऽलङ्कृतिः कर्मन्दीश्वरभक्तिबन्धनवशः प्रीतोऽस्तु कृष्णप्रभुः निर्दोषशुक्लवज्राङ्गभैष्मीमध्वकराञ्चित ज्ञानभक्तिविरक्तिञ्च देहि मे कृष्णसत्प्रभो प्राणाग्निहरिणी स्वर्णशिखरत्रिकभासुरे विमाने भासते कृष्णः सर्वमूलसुभास्वरे नमस्ते प्राणेश प्रणतविभवा यावनिमगाः नमः स्वामिन् रामप्रियतमहनूमन् गुरुगुणां नमस्तुभ्यं भीमप्रबलतमकृष्णेष्टभगवन् नमः श्रीमन्मध्व प्रदिशसुदृशन्नो जय जया नमो वस्तात्विका देवा विष्णुभक्तिपरायणाः धर्ममार्गे प्रेरयन्तु भवन्तः सर्व एव हि पृथ्वीमण्डलमध्यस्ताः पूर्णबोधमतानुगाः वैष्णवा विष्णुहृदयास्तान्नमस्ये गुरोन्मम ब्रह्मचर्यहरिप्रीतिसुविद्यावादशालिनः इष्टदान् कष्टहर्तृन्नः विद्यामान्यान् मुनीन्नुमः विश्वबोधसुधा विश्वविद्यामान्यगुरुप्रियं विश्ववन्दितपादाब्जं नमस्ते विश्वयोगिनं श्रीगुरुभ्यो नमः हरिः ओम् ನಮ್ಮ ಜೀವನದಲ್ಲಿ ಮುಖ್ಯವಾದಂತಹ ಗುರಿ ಯಾವುದು ಅಂದರೆ ಬ್ರಹ್ಮ ತಲ್ಲಕ್ಷ ಮುಚ್ಚತೆ ಅಂತ ಉಪನಿಷತ್ತು ಹೇಳಿದಂತೆ ಭಗವಂತನನ್ನು ತಿಳಿದುಕೊಳ್ಳುವುದೇ ಜೀವನದ ಮುಖ್ಯ ಉದ್ದೇಶ ಆಗಿರಬೇಕು ಅಂತ ಈ ದೇಹ ಕೊಟ್ಟಂತಹ ದೇವರನ್ನು ತಿಳ್ಕೊಳ್ಳುವುದು ನಮ್ಮ ಜೀವನದ ಪರಮ ಮುಖ್ಯ ಉದ್ದೇಶ ಉದ್ದೇಶಗಳು ಬೇರೆ ಬೇಕಾದಷ್ಟು ಇರಬಹುದು ಆದರೆ ಪರಮ ಮುಖ್ಯವಾಗಿರತಕ್ಕಂತಹ ಉದ್ದೇಶ ಯಾವುದು ಅಂದರೆ ದೇವರನ್ನು ತಿಳ್ಕೊಳ್ಳುವಂತಹದ್ದು ದೇವರ ಜ್ಞಾನ ಅದರ ಸಂಪಾದನೆ ನಮ್ಮ ಜೀವನದಲ್ಲಿ ಅದು ಮುಖ್ಯವಾಗಿರತಕ್ಕಂತಹ ಅಂಶ ದೇವರನ್ನು ತಿಳ್ಕೊಳ್ಬೇಕಾದ್ರೆ ದೇವರನ್ನು ತಿಳಿಸಿಕೊಡುವವರು ಒಬ್ಬರು ಬೇಕಲ್ವಾ ದೇವರನ್ನು ತಿಳಿಸಿಕೊಡುವವರು ಯಾರು ಅಂತ ಕೇಳಿದರೆ ನಮಗೆ ಮಾಧ್ಯಮರಾಗಿರ್ತಕ್ಕಂಥವರು ನಮ್ಮ ಗುರುಗಳು ಗುರುದ್ವಾರ ಭಗವಂತನ ಪರಿಚಯ ನಮಗೆ ಆಗಲಿಕ್ಕೆ ಸಾಧ್ಯ ಇದೆ ಆದ್ದರಿಂದ ದೇವರನ್ನು ಅವನು ಹೇಗಿದ್ದಾನೆ ಅವನ ಯಥಾರ್ಥ ಜ್ಞಾನ ಅದನ್ನು ನಮಗೆ ಸರಿಯಾಗಿ ಗೊತ್ತಾಗುವಂತೆ ಮಾಡುವವರು ಗುರುಗಳು ದೇವರ ಜ್ಞಾನ ನಮಗೆ ಗುರುಗಳು ತಿಳಿಸಬೇಕಾದರೆ ನಮಗೆ ಬರುವಂತೆ ಮಾಡಬೇಕಾದರೆ ಗುರುಗಳಾಗಿರತಕ್ಕಂಥವರು ದೇವರನ್ನು ನೋಡಿರಬೇಕು ಅವರು ನೋಡದೆ ನಮಗೆ ದೇವರ ಬಗ್ಗೆ ತಿಳಿಸಿಕೊಟ್ಟರೆ ಆ ಜ್ಞಾನ ಅದು ಎಷ್ಟರ ಮಟ್ಟಿಗೆ ಸರಿಯಾಗಿರುತ್ತದೆ ಎನ್ನುವಂಥದ್ದು ಪ್ರಶ್ನೆ ಬರ್ತದೆ ಹಾಗಾಗಿ ನಮ್ಮ ಸೌಭಾಗ್ಯ ಏನು ಅಂತ ಕೇಳಿದರೆ ಭಗವಂತನನ್ನು ಸಾಕ್ಷಾತ್ತಾಗಿ ಕಂಡಿರತಕ್ಕಂತಹ ವಿಶ್ವಗುರುಗಳಾಗಿರತಕ್ಕಂತಹ ಶ್ರೀಮದ್ ಆಚಾರ್ಯರೇ ನಮ್ಮ ಗುರುಗಳಾಗಿರುವಂತಹದ್ದು ಯಾಕೆಂದರೆ ಅವರು ದೇವರನ್ನು ಸಾಕ್ಷಾತ್ತಾಗಿ ಕಂಡು ಅವನ ಮಹಿಮೆಯನ್ನು ನಮಗೆ ತಿಳಿಸಿಕೊಟ್ಟಿದ್ದಾರೆ ಆದ್ದರಿಂದ ಅವರು ತಿಳಿಸಿಕೊಟ್ಟಂತಹ ದೇವರ ಬಗ್ಗೆ ಅವನ ಮಹಾತ್ಮೆ ಏನಿದೆ ಅದರಲ್ಲಿ ಎಳ್ಳಷ್ಟು ಸಂಶಯ ಪಡಲಿಕ್ಕೆ ನಾವು ಇಲ್ಲವೇ ಇಲ್ಲ ಆದ್ದರಿಂದ ದೇವರು ಹೇಗಿದ್ದಾನೋ ಅದನ್ನು ಅತಿಶಯವಾಗಿ ಹೇಳದೆ ಅವನ ಯಥಾರ್ಥ ಸ್ವರೂಪವನ್ನು ನಮ್ಮ ಮುಂದೆ ಪ್ರಸ್ತುತಪಡಿಸಿರತಕ್ಕಂಥದ್ದು ಅದು ಶ್ರೀಮದಾಚಾರ್ಯರ ವೈಶಿಷ್ಟ್ಯ ಎನ್ನುವುದನ್ನು ನಾವು ತಿಳ್ಕೊಳ್ಬೇಕಾಗಿರ್ತಕ್ಕಂಥದ್ದು ಹಾಗಾಗಿ ಅವರು ತಿಳಿಸಿಕೊಟ್ಟಂತಹ ದಾರಿಯಲ್ಲಿ ದೇವರನ್ನು ತಿಳ್ಕೊಳ್ಳುವಂತಹ ಪ್ರಯತ್ನವನ್ನು ನಾವು ಮಾಡಿದೆವು ಅಂತಾದರೆ ದೇವರ ಜ್ಞಾನ ಸರಿಯಾಗಿ ಬರಲಿಕ್ಕೆ ಸಾಧ್ಯ ಇದೆ ದೇವರ ಬಗ್ಗೆ ಹೇಳಿದವರು ಅನೇಕ ಮಂದಿ ಆದರೆ ಹೇಳಿದ ರೀತಿ ಯಾವ ರೀತಿಯಾಗಿತ್ತು ಅದು ಎಷ್ಟು ಸರಿಯಾಗಿ ಹೇಳಿದ್ದಾರೆ ಎನ್ನುವುದು ವಿಮರ್ಶಾತ್ಮಕವಾಗಿರುವಂತಹದ್ದು ಹಾಗಾಗಿ ಶ್ರೀಮದಾಚಾರ್ಯರು ತಾವು ಸ್ಪಷ್ಟವಾಗಿ ಭಗವಂತನನ್ನು ನೋಡಿರುವುದರಿಂದ ಅದನ್ನು ನಮಗೆ ಸರಿಯಾಗಿ ತಿಳಿಸಿಕೊಟ್ಟಿದ್ದಾರೆ ಎನ್ನುವುದು ಅದರಲ್ಲಿ ಎರಡು ಮಾತಿಲ್ಲ ಅದರಿಂದ ಅವರು ತಾವೇ ಲಿಪಿಬದ್ಧವಾಗಿ ಮಾಡಿರತಕ್ಕಂತಹ ಗ್ರಂಥ ಅದು ಶ್ರೀಮನ್ ಮಹಾಭಾರತ ತಾತ್ಪರ್ಯ ನಿರ್ಣಯ ಅದರಲ್ಲಿ ಭಗವಂತನ ಚರಿತ್ರೆಗಳನ್ನು ವಿವರವಾಗಿ ನಮಗೆ ಮನಮುಟ್ಟುವಂತೆ ಆಚಾರ್ಯರು ತಿಳಿಸಿಕೊಟ್ಟಿದ್ದಾರೆ ಅವರು ನೋಡಿದ್ದನ್ನೇ ಹೇಳಿರುವಂಥದ್ದು
ನಾವು ದ್ವಾದಶ ಸ್ತೋತ್ರದಲ್ಲಿ ಶ್ರೀಮದ್ ಆಚಾರ್ಯರ ಮಾತನ್ನು ನಾವು ಗಮನಿಸಬಹುದು. ಭಗವಂತನ ಅಂಗಾಂಗಗಳನ್ನು ವರ್ಣನೆ ಮಾಡುವಾಗ ಆಚಾರ್ಯರು ಹೇಳ್ತಾರೆ ಬೇರೆ ಬೇರೆ, ನಮಾಮಿ ನಿಖಿಲಾಧೀಶ ಕಿರೀಟಾಘೃಷ್ಟ ಪೀಠವತು ಅಂತ ಎಲ್ಲ ಅಂಗಗಳನ್ನು ವರ್ಣನೆ ಮಾಡ್ತಾ ಬರ್ತಾರೆ. ಕೊನೆಗೆ ಹೇಳ್ತಾರೆ ಭಗವಂತನ ಕಾರುಣ್ಯ, ಕಾರುಣ್ಯಪೂರ್ಣವಾಗಿರತಕ್ಕಂತಹ ದೃಷ್ಟಿ, ಅದನ್ನು ಹೇಳಬೇಕಾದ್ರೆ ಆಚಾರ್ಯರು ಹೇಳುವಂಥದ್ದು ಸ್ಮರಾಮಿ ಭವಸಂತಾಪ ಹಾನಿದಾಮೃತ ಸಾಗರಂ ಅಂತ, ನಾನು ನೆನಪಿಸಿಕೊಳ್ತೇನೆ ಅಂತ ಹೇಳ್ತಾರೆ. ನೆನಪಿಸಿಕೊಳ್ಳಬೇಕಾದ್ರೆ ಅದರ ಅನುಭವ ಅವರಿಗೆ ಇರಬೇಕು. ನನಗೆ ನೆನಪಾಯಿತು ಅಂತ ಹೇಳಿದ್ರೆ ನಾನು ಮೊದಲು ಅದನ್ನು ಅನುಭವಿಸಿರಬೇಕು. ಹಾಗಾಗಿ ಅಲ್ಲಿ ಸ್ಮರಾಮಿ ಭವಸಂತಾಪ ಹಾನಿದಾಮೃತ ಸಾಗರಂ ಪೂರ್ಣಾನಂದಸ್ಯ ರಾಮಸ್ಯ ಸಾನುರಾಗಾವಲೋಕನಂ, ಪೂರ್ಣಾನಂದನಾಗಿರ್ತಕ್ಕಂತಹ ರಾಮನ ಪ್ರೇಮಪೂರ್ಣವಾದ ನೋಟವನ್ನು ನಾನು ಸ್ಮರಿಸಿಕೊಳ್ತೇನೆ ಅಂತ ಅದೇ ಹನುಮಂತ ಆಚಾರ್ಯರಾಗಿ ಬಂದಾಗ ಹೇಳಿರುವಂತಹ ಮಾತು. ಅದರಿಂದ ಇದರಲ್ಲಿ ಸ್ಪಷ್ಟವಾಗಿರುವಂಥದ್ದು ರಾಮನ ಕಾರುಣ್ಯಪೂರ್ಣವಾದ ದೃಷ್ಟಿಯನ್ನು ಪೂರ್ಣ ಪ್ರಮಾಣದಲ್ಲಿ ಅನುಭವಿಸಿದವರು ಶ್ರೀಮದ್ ಆಚಾರ್ಯರು. ಹಾಗಾಗಿ ಅದನ್ನು ದ್ವಾದಶ ಸ್ತೋತ್ರದಲ್ಲಿ ಅವರು ನೆನಪಿಸಿಕೊಳ್ತಾರೆ. ಹಾಗಾಗಿ ದೇವರ ಬಗ್ಗೆ ಹೇಳಿರುವಂತಹ ಅವರ ಒಂದೊಂದು ಮಾತುಗಳು ಕೂಡ ಅದು ನೂರಕ್ಕೆ ನೂರರಷ್ಟು ಪ್ರಮಾಣಬದ್ಧವಾಗಿರುವಂಥದ್ದು ಎನ್ನುವುದರಲ್ಲಿ ಸಂದೇಹವೇ ಇಲ್ಲ. ನಾವು ಸಂಶಯ ಪಡಬೇಕಾಗಿರತಕ್ಕಂಥ ಅವಶ್ಯಕತೆಯೇ ಇಲ್ಲ. ಅದರಿಂದ ಅವರು ದೇವರು ಹೀಗಿದ್ದಾನೆ ಎಂಬುದಾಗಿ ಹೇಳಿದರೆ ಅದು ನೂರಕ್ಕೆ ನೂರರಷ್ಟು ಸತ್ಯ ಎಂಬುದಾಗಿ ನಾವು ನಂಬಲೇಬೇಕಾಗಿರತಕ್ಕಂತಹ ವಿಷಯ. ಹಾಗಾಗಿ ಅವರು ಶ್ರೀಮನ್ ಮಹಾಭಾರತ ತಾತ್ಪರ್ಯ ನಿರ್ಣಯದ ಅದು ಅಂತಲ್ಲ, ಯಾವುದೇ ಗ್ರಂಥಗಳಲ್ಲಿ ಅವರು ಮಂಗಲಾಚರಣೆ ಮಾಡಬೇಕಾದ್ರೆ ಸಾಮಾನ್ಯವಾಗಿ ಅವರು ನಮಸ್ಕಾರ ಮಾಡುವುದೇ ನಮೋ ನಮಸ್ತೆ ತೇ ನಮಃ ತೇ ನಮಃ ಅಂತ ಹೇಳ್ತಾರೆ. ನಿನಗೆ ನಮಸ್ಕಾರ ಅಂತ, ನಿನಗೆ ನಮಸ್ಕಾರ ಅಂತ ಹೇಳಬೇಕಾದ್ರೆ ದೇವರು ಮುಂದೆ ಪ್ರತ್ಯಕ್ಷವಾಗಿ ಕಾಣಿಸಲೇಬೇಕು. ಅವನಿಗೆ ನಮಸ್ಕಾರ ಅಂತ ಅವರು ಎಲ್ಲೂ ಹೇಳುವುದು ಬಹಳ ಕಮ್ಮಿ. ಆದರೆ ನಿನಗೆ ನಮಸ್ಕಾರ ಅಂತ ಹೇಳಬೇಕಾದ್ರೆ ಮುಂದೆ ಪ್ರತ್ಯಕ್ಷನಾಗಿರತಕ್ಕಂತಹ ಸರ್ವೋತ್ತಮನಾಗಿರತಕ್ಕಂತಹ ಸಚ್ಚಿದಾನಂದ ವಿಗ್ರಹನಾಗಿರತಕ್ಕಂತಹ ಭಗವಂತನನ್ನು ಪ್ರತ್ಯಕ್ಷವಾಗಿ ಕಂಡು ಅವರು ಮಾಡುವಂತಹ ನಮಸ್ಕಾರ. ಹಾಗಾಗಿ ಅವರು ತಿಳಿಸಿಕೊಟ್ಟಂತಹ ಭಗವಂತನ ಮಹಿಮೆ, ಅವರಿಗೆ ದೇವರು ಅಂದರೆ ಬಹಳ ಪ್ರೀತಿ, ದೇವರಿಗೂ ಶ್ರೀಮದಾಚಾರ್ಯರಂದರೆ ಅಷ್ಟೇ ಪ್ರೀತಿ. ಹಾಗಾಗಿ ದ್ವಾಪರದಲ್ಲಿ ತಾನು ಇದ್ದರೂ ಕೂಡ ತಾನೇ ತನ್ನ ಸತಿಗಾಗಿ ಮಾಡಿಕೊಟ್ಟಂತಹ ಪ್ರತಿಮೆಯನ್ನು ಗೋಪೀಚಂದನದಲ್ಲಿ ಅಡಗಿಸಿ ಇಟ್ಟು 5000 ವರ್ಷಗಳ ಒಳಗೆ ತಾನು ಕಾದು ಶ್ರೀಮದ್ ಆಚಾರ್ಯರು ಬಂದ ಮೇಲೆ ಅವರಿಗಾಗಿ ಇಲ್ಲಿಯ ತನಕ ಆ ತನ್ನ ಪ್ರತಿಮೆಯನ್ನು ಕಳುಹಿಸ್ತಾನಂತಾದರೆ ದೇವರ ಮತ್ತು ಶ್ರೀಮದಾಚಾರ್ಯರ ಅದು ಅನ್ಯೋನ್ಯತೆ, ಆ ದಾಸ ಮತ್ತು ಸ್ವಾಮಿ ಭಾವ ಅದು ಎಷ್ಟು ಅನ್ಯೋನ್ಯವಾಗಿರುವಂಥದ್ದು ಎನ್ನುವುದನ್ನು ನಾವು ತಿಳ್ಕೊಳ್ಬೇಕಾಗಿರುವಂಥದ್ದು. ಹಾಗಾಗಿ ಶ್ರೀಮದಾಚಾರ್ಯರಿಗೆ, ನನ್ನ ಭಕ್ತಾಗ್ರೇಸರನಾದಂತಹ ವಾಯುದೇವರಿಗೆ ಈ ಪ್ರತಿಮೆ ಹೋಗಿ ಸೇರಬೇಕು ಎನ್ನುವುದನ್ನು ದೇವರು ಸಂಕಲ್ಪ ಮಾಡಿ ತಾನು ಅದನ್ನು ಗೋಪೀಚಂದನದಲ್ಲಿ ಹುದುಗಿಸಿಟ್ಟು 5000 ವರ್ಷಗಳ ನಂತರ ಅದು ಪಶ್ಚಿಮದ ತುದಿಯಲ್ಲಿರತಕ್ಕಂತಹ ದ್ವಾರಕೆಯಿಂದ ಈ ಕಡೆಯಲ್ಲಿರತಕ್ಕಂತಹ ಈ ರಜತಪೀಠಪುರಕ್ಕೆ ತಾನು ಕಳುಹಿಸ್ತಾನಂತಾದರೆ ಆಚಾರ್ಯರ ಮೇಲೆ ದೇವರು ಮಾಡಿರತಕ್ಕಂತಹ ಅನುಗ್ರಹ, ಆಚಾರ್ಯರಿಗೆ ಒಲಿದು ಬಂದು ಇಲ್ಲಿ ನೆಲೆದಿರತಕ್ಕಂತಹ ಕೃಷ್ಣನ ಕಾರುಣ್ಯ ಎಷ್ಟು ಎನ್ನುವುದನ್ನು ನಾವು ತಿಳ್ಕೊಳ್ಬೇಕಾಗಿರುವಂಥದ್ದು. ಹಾಗಾಗಿ ಅಂತಹ ಶ್ರೀಮದ್ ಆಚಾರ್ಯರಿಗೆ ಒಲಿದು ಬಂದಂತಹ ಋಷಿಕೇಶ ತೀರ್ಥರು ಮೊದಲಾದಂತಹ ಜ್ಞಾನಿಗಳಿಂದ ಪೂಜಿತನಾದಂತಹ, ಹಾಗೆಯೇ ಪರಂಪರೆಯಲ್ಲಿ ಬಂದಂತಹ ಅನೇಕ ಮಂದಿ ತಪಸ್ವಿಗಳಿಂದ ಅರ್ಚಿತನಾಗಿ ತನ್ನ ಪೂರ್ಣ ಸನ್ನಿಧಾನವನ್ನು ಇಟ್ಟಿರತಕ್ಕಂತಹ ಈ ಭವ್ಯವಾಗಿರತಕ್ಕಂತಹ ದಿವ್ಯವಾಗಿರತಕ್ಕಂತಹ ಕೃಷ್ಣನ ಸನ್ನಿಧಾನದಲ್ಲಿ ಏಕಾದಶಿಯ ಪವಿತ್ರ ಚಾತುರ್ಮಾಸ್ಯದ ಈ ಕಾಲ ಗುರುಗಳ ಅಪ್ಪಣೆಯಂತೆ ಅವರ ಸನ್ನಿಧಾನದಲ್ಲಿ ಭಗವಂತನ ಚಿಂತನೆಯನ್ನು ಯಥಾಮತಿಯಾಗಿ ಮಾಡುವಂತಹ ಪ್ರಯತ್ನವನ್ನು ಅಲ್ಪಮತಿಯಾದಂತಹ ನಾನು ಮಾಡ್ತೇನೆ ಎನ್ನುವುದಾಗಿ ಹೇಳ್ತಾ ಶ್ರೀಮದ್ ಆಚಾರ್ಯರು ಭಗವಂತನ ಮಹಿಮೆಗಳನ್ನು ತಿಳಿಸ್ತಾ ಬರ್ತಾರೆ. ಮಹಾಭಾರತ ತಾತ್ಪರ್ಯ ನಿರ್ಣಯದಲ್ಲಿ ರಾಮಾಯಣದ ಭಾಗದಲ್ಲಿ ಅವರು ದೇವರ ಬಗ್ಗೆ ಹೇಳಬೇಕಾದ್ರೆ ಅವರದೊಂದು ವೈಶಿಷ್ಟ್ಯ ಏನು ಅಂತ ಕೇಳಿದರೆ ದೇವರ ಚಾರಿತ್ರ್ಯಕ್ಕೆ ಎಲ್ಲೂ ಧಕ್ಕೆ ಬರಬಾರ್ದು, ನಾವು ತಮಾಷೆಗೂ ದೇವರಿಗೆ ಅಪಚಾರ ಮಾಡಬಾರ್ದು. ದೇವರ ಚಾರಿತ್ರ್ಯಕ್ಕೆ ಧಕ್ಕೆ ಬರುವಂತಹ ಅಪಚಾರವಾಗುವಂತಹ ಯಾವುದಾದ್ರೂ ಪ್ರಸಂಗಗಳಿದ್ದರೆ ಅಲ್ಲಿ ಗಟ್ಟಿಯಾಗಿ ಅದನ್ನು ನಿರ್ಣಯ ಮಾಡಿ ಆ ಕಥೆಯನ್ನು ಮುಂದುವರಿಸ್ತಾರೆ. ಇದು ಶ್ರೀಮದಾಚಾರ್ಯರ ವೈಶಿಷ್ಟ್ಯ. ಅಂದರೆ ದೇವರ ಬಗ್ಗೆ ನಮಗೆ ಇರಬೇಕಾಗಿರ್ತಕ್ಕಂಥ ಎಚ್ಚರ ಅದು ಎಷ್ಟು ಎತ್ತರದ್ದು ಎನ್ನುವುದನ್ನು ಆಚಾರ್ಯರು ತಾವು ಅನುಭವಿಸಿದವರು, ಮತ್ತು ಸಾಧಕರಿಗೆ ಅದನ್ನು ತೋರಿಸಿಕೊಟ್ಟವರು. ಹಾಗಾಗಿ ಮಹಾಭಾರತ ತಾತ್ಪರ್ಯ ನಿರ್ಣಯ ಅದು ಕಥಾಭಾಗವನ್ನು ವಿವರವಾಗಿ ಹೇಳದೆ ನಿರ್ಣಯವನ್ನೇ ವಿವರವಾಗಿ ಹೇಳುವಂತಹ ಒಂದು ಕಥಾಭಾಗ ಅದು. ಹಾಗಾಗಿ ಕಥೆಯನ್ನು ಹೇಳ್ತಾರೆ, ಅದರ ಜೊತೆಗೆ ನಿರ್ಣಯವನ್ನು ಹೇಳ್ತಾರೆ. ಕೆಲವೊಂದು ಕಡೆ ನಿರ್ಣಯವನ್ನು ಹೇಳಬೇಕಾದ್ರೆ ಶ್ರೀಮದ್ ಆಚಾರ್ಯರು
ತುಂಬ ವಿಸ್ತಾರವಾಗಿ ಹೇಳ್ತಾರೆ. ಅಂದರೆ ಅವರಿಗೆ ಸಮಾಧಾನ ಆಗುವುದಿಲ್ಲ. ಸಮಾಧಾನ ಆಗುವ ತನಕ ನಾಲ್ಕೈದು ಶ್ಲೋಕಗಳಲ್ಲಿ ಆ ನಿರ್ಣಯವನ್ನು ಹೇಳಿ ಮುಂದೆ ಹೋಗುವಂಥದ್ದು ಅದು ಆಚಾರ್ಯರ ಒಂದು ದಾಸ ಭಾವವನ್ನು ನಮಗೆ ತೋರಿಸಿಕೊಡುವಂಥದ್ದು. ಹಾಗಾಗಿ ಅಂತಹ ಕೆಲವು ವಿಚಾರಗಳನ್ನು ರಾಮಾಯಣದ ಭಾಗದಲ್ಲಿ ಬರುವಂತಹ ವಿಚಾರವನ್ನು ಭಗವಂತನ ಮುಂದೆ ಇಲ್ಲಿ ರಾಮದೇವರು ಸನ್ನಿಹಿತರಾಗಿದ್ದಾರೆ. ಆಚಾರ್ಯರೇ ಪೂಜೆ ಮಾಡಿರತಕ್ಕಂತಹ ಕೋದಂಡಪಾಣಿ ರಾಮದೇವರ ಸನ್ನಿಧಾನವು ಇಲ್ಲಿ ಇರತಕ್ಕಂಥದ್ದು. ಅಂತಹ ರಾಮದೇವರ ಕೃಷ್ಣದೇವರ ಸನ್ನಿಧಾನದಲ್ಲಿ ಅವನ ಚರಿತ್ರೆಯನ್ನು ಯಥಾಮತಿಯಾಗಿ ಪರ್ವಕಾಲದಲ್ಲಿ ಚಿಂತನೆಯನ್ನು ಮಾಡೋಣ ಅಂತ ಹೇಳ್ತಾ ವಾಲಿವಧೆಯ ಒಂದು ಪ್ರಸಂಗ. ವಾಲಿವಧೆಯ ಪ್ರಸಂಗದಲ್ಲಿ ಸಾಮಾನ್ಯವಾಗಿ ಲೋಕಪ್ರಸಿದ್ಧವಾದದ್ದ ವಾಲಿಯ ಕಥೆ ಅಂತ ಏನಂತ ಕೇಳಿದರೆ, ವಾಲಿಯನ್ನು ಮರೆಯಲ್ಲಿ ನಿಂತು ರಾಮಚಂದ್ರ ಕೊಂದಿರುವಂಥದ್ದು. ಅದಕ್ಕೆ ಭಿನ್ನ ಭಿನ್ನವಾಗಿರತಕ್ಕಂತಹ ಒಂದು ಕಾರಣವನ್ನು ಬೇರೆ ಬೇರೆ ಮಂದಿ ಕೊಟ್ಟಿದ್ದಿದೆ. ಸಾಮಾನ್ಯವಾಗಿ ಪ್ರಚಲಿತದಲ್ಲಿರತಕ್ಕಂಥದ್ದು, ವಾಲಿ ಅತ್ಯಂತ ಬಲಶಾಲಿ, ಅವನ ಮುಂದೆ ಯಾರೇ ಪರಾಕ್ರಮಿ ಬಂದರೂ ಕೂಡ ಅವನ ಅರ್ಧದಷ್ಟು ಬಲ ವಾಲಿಯ ಅವನಿಗೆ ಹೋಗಿಬಿಡ್ತದೆ. ಹಾಗಾಗಿ ಅವನ ಮುಂದೆ ಯಾರೂ ಕೂಡ ನಿಂತು ಯುದ್ಧ ಮಾಡ್ತಾ ಇರಲಿಲ್ಲ. ಯಾಕೆಂದರೆ ತಮ್ಮ ಬಲವೆಲ್ಲ ಹ್ರಾಸವಾಗ್ತಾ ಇತ್ತು, ಯುದ್ಧ ಮಾಡಲಿಕ್ಕೆ ಆಗ್ತಾ ಇರಲಿಲ್ಲ ಅಂತ. ಅದೇ ಕಾರಣದಿಂದ ರಾಮಚಂದ್ರನು ಕೂಡ ಅವನ ಮುಂದೆ ಯುದ್ಧ ಮಾಡದೆ ಮರೆಯಲ್ಲಿ ನಿಂತು, ಮರದ ಮರೆಯಲ್ಲಿ ನಿಂತು ವಾಲಿಯನ್ನು ಕೊಂದ ಎಂಬುದಾಗಿ ಸಾಮಾನ್ಯವಾಗಿ ಅದು ಲೋಕಪ್ರಸಿದ್ಧವಾಗಿರತಕ್ಕಂತಹ ಕತೆ. ಆಚಾರ್ಯರು ಇದನ್ನು ಬಿಡುವುದಿಲ್ಲ, ಆಚಾರ್ಯರು ನಿರ್ಣಯ ಮಾಡ್ತಾರೆ ಇದನ್ನು. ಅವರು ಬಹಳ ಸುಂದರವಾಗಿ ಈ ಕಥೆಯನ್ನು ತಾವು ವಿವರಣೆಯನ್ನು ನೀಡ್ತಾ ಹೋಗ್ತಾರೆ. ವಾಲಿಯ ವಧೆಯ ಮುಂದೆ ಅದಕ್ಕೆ ಹಿಂದೆ ಸುಗ್ರೀವನಿಗೆ ಅವನಿಗೆ ಎಷ್ಟು ವಾಲಿಯ ಬಲದ ಪರಿಚಯ ಇದೆ ಎನ್ನುವುದು ಸುಗ್ರೀವನಿಗೆ ಗೊತ್ತು. ಯಾಕೆಂದರೆ ತುಂಬ ಹೊಡೆತ ತಿಂದವನು ಅವನೇ. ಯಾಕೆಂದರೆ ಅವನು ಸಹೋದರನಾಗಿದ್ದರಿಂದ ಅವನಿಂದ ಬೇಕಾದಷ್ಟು ಪೆಟ್ಟು ತಿಂದಿದ್ದಾನೆ. ಹಾಗಾಗಿ ವಾಲಿಯನ್ನು ಸೋಲಿಸಬೇಕಾದರೆ ಅವನಿಗೆ ಎದುರಾಳಿಯಾಗಿ ಇರತಕ್ಕಂತಹ ಒಬ್ಬ ವ್ಯಕ್ತಿಯ ಬಲ ಎಷ್ಟು ಇರಬೇಕು ಎನ್ನುವಂಥದ್ದು ಸುಗ್ರೀವನಿಗೆ ಗೊತ್ತು. ಹಾಗಾಗಿ ರಾಮಚಂದ್ರನೊಂದಿಗೆ ಸಖ್ಯ ಮಾಡಿಕೊಂಡರೂ ಕೂಡ ರಾಮಚಂದ್ರನ ಬಲಪರೀಕ್ಷೆ ಅವನಿಗೆ ಮಾಡಬೇಕಿತ್ತು. ಇವನು ಸಮರ್ಥನೋ ಅಸಮರ್ಥನೋ ವಾಲಿಯನ್ನು ಕೊಲ್ಲಿಕ್ಕೆ? ಹಾಗಾಗಿ ಏನು ಮಾಡ್ತಾನೆ, ವಿಧ ವಿಧವಾದಂತಹ ಪರೀಕ್ಷೆಯನ್ನು ಮಾಡ್ತಾನೆ. ಅದರಲ್ಲಿ ಒಂದು, ಅವನು ವಾಲಿ ಎಷ್ಟು ಬಲಿಷ್ಠ ಅಂದರೆ 7 ತಾಳೆ ವೃಕ್ಷಗಳಿತ್ತಂತೆ. ಆ ತಾಳೆ ವೃಕ್ಷಗಳನ್ನು ಅಲುಗಾಡಿಸಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದ, ಆದರೆ ಅದನ್ನು ಅಲುಗಾಡಿಸಲಿಕ್ಕೆ ಅವನಿಗೆ ಆಗ್ತಾ ಇರಲಿಲ್ಲ. ಉತ್ಸಾಹದಿಂದ ಅದನ್ನು ಪ್ರಯತ್ನ ಮಾಡ್ತಾ ಇದ್ದ, ಅದರಿಂದ ಆಗ್ತಾ ಇರಲಿಲ್ಲ. ಅದಕ್ಕೆ ವಾಲಿಯ ಆ ಸಾಮರ್ಥ್ಯ ಸುಗ್ರೀವನಿಗೆ ಗೊತ್ತಿದ್ದರಿಂದ ರಾಮಚಂದ್ರನಲ್ಲಿ ಹೇಳ್ತಾನೆ, ಈ ಮರವನ್ನು ನೀನು ಛೇದಿಸಿದಿ ಅಂತ ಆದರೆ ವಾಲಿಯನ್ನು ಕೊಲ್ಲಿಕ್ಕೆ ನೀನು ಸಮರ್ಥನಾಗ್ತಿ ಎಂಬುದಾಗಿ ಹೇಳಿದಾಗ ರಾಮಚಂದ್ರ ತಾನು ಒಂದೇ ಬಾಣದಿಂದ ಆ ಮರವನ್ನು 7 ಮರಗಳನ್ನು ಛೇದನ ಮಾಡ್ತಾನಂತೆ. ಅದು ನೇರವಾಗಿ ಇರತಕ್ಕಂತಹ ಮರಗಳಲ್ಲ, 7 ಬೇರೆ ಬೇರೆ ಮರಗಳೇ, ಆದರೆ ಒಂದೇ ಸರಳ ರೇಖೆಯಲ್ಲಿ ಇರುವಂತಹ ಮರಗಳಲ್ಲ. ಶ್ರೀಮದ್ ಆಚಾರ್ಯ ಹೇಳ್ತಾರೆ, ವಿಶ್ವಕ್ಸ್ಥಿತಾನ್, ಸುತ್ತ ಹೀಗೆ 7 ಮರಗಳಿದೆ ಅಂತ. ಸುತ್ತ ಇರತಕ್ಕಂತಹ 7 ಮರಗಳನ್ನು ಒಂದೇ ಬಾಣದಲ್ಲಿ ಅದನ್ನು ಛೇದನೆ ಮಾಡಬೇಕಾದರೆ ಅದು ಸಾಮಾನ್ಯವಾದ ವ್ಯಕ್ತಿಗಳಿಂದ ಅದು ಸಾಧ್ಯ ಇಲ್ಲ. ಹಾಗಾಗಿ ರಾಮಚಂದ್ರ ಅದನ್ನು ಮಾಡಿ ತೋರಿಸಿದ. ಆವಾಗ ವಾಲಿಗೆ, ಸುಗ್ರೀವನಿಗೆ ವಿಶ್ವಾಸ ಬಂತು, ಇವನು ನನ್ನ ಅಣ್ಣ ವಾಲಿಯನ್ನು ಕೊಲ್ಲಿಕ್ಕೆ ಸಮರ್ಥನಾಗಿದ್ದಾನೆ. ಹೇಗೋ ಅಂಕುಡೊಂಕಾಗಿ ಇರತಕ್ಕಂತಹ ಈ ಮರಗಳನ್ನು ಒಂದೇ ಬಾಣದಿಂದ ಅವನು ಕತ್ತರಿಸಿ ಹಾಕಿದ್ದಾನೆ ಅಂತ ಹೇಳಿದ ಮೇಲೆ ಇದರಲ್ಲಿ ಇನ್ನೂ ಸಂಶಯ ಇಲ್ಲ ವಾಲಿಯನ್ನು ಕೊಲ್ಲಿಕ್ಕೆ. ಯಾಕೆಂದರೆ ವಾಲಿ ಅದನ್ನು ಅಲುಗಾಡಿಸ್ಲಿಕ್ಕೆ ಅವನಿಗೆ ಆಗ್ತಾ ಇರಲಿಲ್ಲ, ಆದರೆ ಇದನ್ನು ಛೇದನೆ ಮಾಡಿದ್ದಾನೆ ಅಂತ ಹೇಳಿದ್ರೆ ಇವನಿಗೆ ಸಾಮರ್ಥ್ಯ ಇದೆ ವಾಲಿಯನ್ನು ಕೊಲ್ಲಿಕ್ಕೆ ಎಂಬುದಾಗಿ ಸುಗ್ರೀವ ತಾನು ನಿರ್ಣಯವನ್ನು ಮಾಡ್ತಾನೆ. ಆವಾಗ ಆಚಾರ್ಯರು ಹೇಳ್ತಾರೆ, ನಮಗೆ ನೋಡುವಾಗ ಇದು ಆಶ್ಚರ್ಯ ಅಂತ ಅನ್ನಿಸ್ತದೆ, ಅಲ್ಲ ಸುತ್ತಮುತ್ತ ಇರತಕ್ಕಂತಹ ಮರವನ್ನು ಒಂದೇ ಬಾಣದಿಂದ ಛೇದನ ಮಾಡಿದ್ರು, ಎಂತಹ ಸಾಮರ್ಥ್ಯ ಭಗವಂತನದ್ದು! ಹೊಗಳಬೇಕಾದಂಥ ಸಾಮರ್ಥ್ಯವೇ ಅದು, ನಮ್ಮಿಂದ ಸಾಧ್ಯ ಇಲ್ಲ ಅದು. ಹಾಗಾಗಿ ಶ್ರೀಮದಾಚಾರ್ಯರು ಹೇಳ್ತಕ್ಕಂತಹ ಮಾತು ಇಲ್ಲಿ, ನೈತದ್ವಿಚಿತ್ರಮಿತೋರು ಬಲಸ್ಯ ವಿಷ್ಣೋ ಯತ್ಪ್ರೇರಣಾತ್ ಸಪವನಸ್ಯ ಭವೇತ್ ಪ್ರವೃತ್ತಿ ಲೋಕಸ್ಯ ಸಪ್ರಕೃತಿಕಸ್ಯ ಸರುದ್ರಕಾಲಕರ್ಮಾಧಿಕಸ್ಯ ತದಪಿ ಇದಂ ಅನನ್ಯ ಸಾಧ್ಯಂ. ಅಲ್ಲ, ರಾಮಚಂದ್ರನಿಗೆ ಇದೇನು ದೊಡ್ಡ ವಿಚಾರವೇ ಅಲ್ಲ. ಅವನು ಹೇಳುವಂತಹ, ಆಚಾರ್ಯರು ಹೇಳುವಂತಹ ಮಾತು ವಾಯುದೇವರಿಂದ ಕೂಡಿದಂತಹ ಇಡೀ ಪ್ರಪಂಚಕ್ಕೆ, ಅದು ಪ್ರಕೃತಿಯಿಂದ ಕೂಡಿದ್ದು, ಲಕ್ಷ್ಮೀದೇವಿಯಿಂದ ಕೂಡಿದ, ವಾಯುದೇವರಿಂದ ಕೂಡಿದ, ಹಾಗೆಯೇ ರುದ್ರ ಯಮ ಇತ್ಯಾದಿ ದೇವತೆಗಳಿಂದ ಕೂಡಿದ ಇಡೀ ಪ್ರಪಂಚಕ್ಕೆ ಪ್ರವೃತ್ತಿ ಯಾರು, ಪ್ರವರ್ತಕ ಯಾರು ಅಂತ ಕೇಳಿದರೆ ಅದು ಭಗವಂತ. ಅಂತಹ ಎಲ್ಲರನ್ನೂ ನಿಯಮನೆ ಮಾಡತಕ್ಕಂತಹ ಭಗವಂತನಿಗೆ ಇದು ನೈತದ್ವಿಚಿತ್ರಂ, ಇದು ವಿಚಿತ್ರವೇ ಅಲ್ಲ. ಇಡೀ ಪ್ರಪಂಚವನ್ನೇ, ಬ್ರಹ್ಮಾಂಡವನ್ನೇ ತಾನು ಆಳುವಂತಹ ಸಾಮರ್ಥ್ಯವುಳ್ಳವನು. ಹಾಗಿದ್ದ ಮೇಲೆ ಈ ಮರಗಳನ್ನು ಛೇದನ ಮಾಡುವಂತಹದ್ದು ಎಂತಹ ಒಂದು ದೊಡ್ಡ ವಿಷಯ, ಆಚಾರ್ಯರು ಪ್ರಶ್ನೆ ಮಾಡ್ತಾರೆ. ಆವಾಗ ನಾವು ಕೇಳಬಹುದು, ಅವನಿಗೇನು ದೊಡ್ಡ ವಿಷಯ ಅಲ್ಲ, ಹಾಗಾದರೆ ಅವನಿಗೂ ದೊಡ್ಡ ವಿಷಯ ಅಲ್ಲ ಅಂದರೆ ಸಮರ್ಥರಾದವರು ಯಾರು ಅದನ್ನು ಮಾಡಬಹುದು,
ಇಂದ್ರಾದಿ ದೇವತೆಗಳಿಗೆ ಬ್ರಹ್ಮಾದಿ ದೇವತೆಗಳಿಗೆ ಇದನ್ನು ಮಾಡಲಿಕ್ಕೆ ಸಾಧ್ಯವೋ ಅಂತ ಕೇಳಿದರೆ ಆಚಾರ್ಯರು ಹೇಳ್ತಾರೆ, ಅವನು ಮಾಡಿದ ತದಪಿ ಇದಂ ಅನನ್ಯ ಸಾಧ್ಯಂ, ಹಾಗಂತ ದೇವರು ಮಾಡಿದ ಅಂತ ಕೇಳಿದರೆ ಇದು ಬೇರೆಯವರಿಂದ ಸಾಧ್ಯ ಆಗ್ತದೋ ಅಂತ ಕೇಳಿದರೆ ಇದು ಅನನ್ಯ ಸಾಧ್ಯವಾದದ್ದು, ಬೇರೆ ಯಾರಿಂದಲೂ ಕೂಡ ಇಂತಹ ಕೆಲಸವನ್ನು ಮಾಡಲಿಕ್ಕೆ ಸಾಧ್ಯ ಇಲ್ಲ, ಅದು ಸರ್ವೋತ್ತಮನಾದ ಬಲಿಷ್ಠನಾದಂತಹ ಭಗವಂತನಿಂದ ಮಾತ್ರ ಇದು ಸಾಧ್ಯ, ಹಾಗಾಗಿ ಅವನು ಮಾಡಿದ ಅಂತ ಇನ್ನೊಬ್ಬರು ಮಾಡ್ತಾರೆ ಅಂತ ಕೇಳಿದರೆ ಅದು ಆಗಲಿಕ್ಕೆ ಸಾಧ್ಯ ಇಲ್ಲ. ಆದರೆ ಅವನ ವಿಷಯದಲ್ಲಿ ಇದು ದೊಡ್ಡ ವಿಷಯ ಅಲ್ಲ ಎಂಬುದಾಗಿ ಆಚಾರ್ಯರು ಇಲ್ಲಿ ನಿರ್ಣಯವನ್ನು ಮಾಡ್ತಾರೆ. ಹೀಗೆ ಅವನ ಬಲವನ್ನು ನೋಡಿ ತಾನು ವಿಶ್ವಾಸಪೂರ್ಣತೆಯನ್ನು ಪಡೆದಂತಹ ಸುಗ್ರೀವನಿಗೆ ತಾನು ಇನ್ನು ಏನು ಮಾಡಿದರೂ ಕೂಡ ವಾಲಿ ನನ್ನನ್ನು ಏನು ಮಾಡಲಿಕ್ಕೆ ಸಾಧ್ಯ ಇಲ್ಲ, ನನಗೆ ರಾಮಬಲ ಇದೆ ಅಂತ ತಾನು ನಂಬಿ ಏನು ಮಾಡಿದ ಅಂತ ಕೇಳಿದರೆ ರಾಮಚಂದ್ರ ಹೇಳ್ತಾನಂತೆ, ಹೋಗು ಯುದ್ಧಕ್ಕೆ, ನಾನು ನೋಡ್ಕೋತೇನೆ ವಾಲಿಯನ್ನು ಅಂತ ಕೇಳಿದಾಗ ಯುದ್ಧಕ್ಕಾಗಿ ಹೋಗ್ತಾನೆ, ಅವನನ್ನು ಆಹ್ವಾನ ಮಾಡ್ತಾನೆ ವಾಲಿಯನ್ನು, ವಾಲಿ ಬರ್ತಾನೆ ಯುದ್ಧಕ್ಕೆ, ಇಬ್ಬರಿಗೂ ಪರಸ್ಪರ ಗುದ್ದಾಟ ನಡೀತದೆ. ರಾಮಚಂದ್ರ ಏನೂ ಮಾಡುವುದಿಲ್ಲ ಅಂತೆ, ಏನೂ ಮಾಡಲಿಲ್ಲ, ಸುಗ್ರೀವನಿಗೆ ಹೇಳಿ ಕಳಿಸಿದ್ದಾನೆ ನೀನು ಹೋಗು ನಾನು ವಾಲಿಯನ್ನು ನಾನು ನೋಡ್ಕೊಳ್ತೇನೆ ಅಂತ. ಆದರೆ ಏನೂ ಮಾಡಲಿಲ್ಲ. ರಾಮಚಂದ್ರ ವಾಲಿಯನ್ನು ಸಂಹಾರ ಮಾಡ್ತಾನೆ ಸೋಲಿಸ್ತಾನೆ ಅಂತ ಎನ್ನುವ ವಿಶ್ವಾಸದಲ್ಲಿ ಹೋದಂಥ ಸುಗ್ರೀವನಿಗೆ ಸಿಕ್ಕಿದ್ದು ವಾಲಿಯಿಂದ ಗುದ್ದು ಮಾತ್ರ, ಸರಿ ಹೊಡೆಸಿಕೊಂಡು ಮತ್ತೆ ತಿರುಗಿ ವಾಪಸ್ ಬರ್ತಾನಂತೆ. ವಾಪಸ್ ಬಂದು ಹೇಳ್ತಾನೆ, ನಿನ್ನನ್ನು ನಂಬಿ ನಾನು ಹೋದೆ, ನಂಬಿದ್ದಕ್ಕೆ ನಾನು ಪೆಟ್ಟು ತಿಂದಿನ ಹೊರತು ಮತ್ತೇನು ಆಗಲಿಲ್ಲ, ಯಾಕೆ ನೀನು ಹೀಗೆ ಮಾಡಿದಿ? ರಾಮಚಂದ್ರನಿಂದ ಪ್ರಶ್ನೆಯನ್ನು ಮಾಡ್ತಾನೆ ಸುಗ್ರೀವ. ಆವಾಗ ರಾಮಚಂದ್ರ ಲೋಕದ ದೃಷ್ಟಿಯಿಂದ ಹೇಳಿರತಕ್ಕಂತಹ ಮಾತು, ಯುಧಿವಾಂ ನಮಯ ವಿವಿಕ್ತವು, ಅಲ್ಲ ಸುಗ್ರೀವ ನೀವಿಬ್ಬರು ಯುದ್ಧ ಮಾಡ್ತಾ ಇದ್ದೀರಿ, ನನಗೆ ಯಾರು ವಾಲಿ ಯಾರು ಸುಗ್ರೀವ ಅಂತ ಗೊತ್ತಾಗಲಿಲ್ಲ ಅಂತ. ಇಬ್ಬರು ಒಂದೇ ಲೆಕ್ಕ ಇದ್ದೀರಿ ನೋಡಲಿಕ್ಕೆ, ನಾನು ಇನ್ನು ಸುಗ್ರೀವ ವಾಲಿ ಎಂಬುದಾಗಿ ತಿಳಿದು ಬಾಣ ಬಿಟ್ಟರೆ ಅದು ನಿನಗೆ ಬಾಣ ಪ್ರಯೋಗವಾದರೆ ಅಪಚಾರ ಆಗಬಾರ್ದಲ್ವಾ? ಯುಧಿವಾಂ ನಮಯ ವಿವಿಕ್ತವು, ನನಗೆ ತಿಳಿದುಕೊಳ್ಳಿಕ್ಕೆ ಆಗಲಿಲ್ಲ ಇಬ್ಬರಲ್ಲಿ ಯಾರು ವಾಲಿ ಯಾರು ಸುಗ್ರೀವ ಅಂತ ನನಗೆ ಗೊತ್ತಾಗಲಿಲ್ಲ ಎನ್ನುವುದನ್ನು ಲೋಕದೃಷ್ಟಿಯಿಂದ ಅವನು ಹೇಳುವಂತಹ ಮಾತು. ಇದು ನಾವು ನಂಬಲಿಕ್ಕೆ ಸಾಧ್ಯವ? ಖಂಡಿತ ಸಾಧ್ಯ ಇಲ್ಲ. ದೇವರಿಗೆ ಯಾರು ವಾಲಿ ಯಾರು ಸುಗ್ರೀವ ಅಂತ ಗೊತ್ತಾಗಲಿಲ್ಲ ಅಂತ ಹೇಳಿದರೆ ನಾವು ಅದನ್ನು ಸತ್ಯ ಅಂತ ನಂಬಿದರೆ ನಮ್ಮಷ್ಟು ಮೂರ್ಖರು ಮತ್ತೊಬ್ಬರು ಇಲ್ಲ. ಅದಕ್ಕೆ ಆಚಾರ್ಯರು ಅಲ್ಲೇ ನಿರ್ಣಯವನ್ನು ಮಾಡ್ತಾರೆ, ನೈನಂ ಜಘಾನ, ಅವನನ್ನು ಕೊಲ್ಲಿಲ್ಲ ಅಂತೆ, ವಾಲಿಯನ್ನು ಕೊಲ್ಲಿಲ್ಲ. ಅದಕ್ಕೆ ಉತ್ತರವನ್ನು ರಾಮಚಂದ್ರನೇ ಹೇಳಿದ್ದಾನೆ, ಭಗವಂತನೇ ಹೇಳಿದ್ದಾನೆ ನನಗೆ ಗೊತ್ತಾಗಲಿಲ್ಲ ಅಂತ. ಆ ಗೊತ್ತಾಗಲಿಲ್ಲ ಎನ್ನುವ ಮಾತನ್ನು ಹೇಳುವ ಮುಂಚೆ ಆಚಾರ್ಯರೇ ಒಂದು ಮಾತನ್ನು ಹೇಳ್ತಾರೆ, ವಿದಿತ ಅಖಿಲ ಲೋಕ ಚೇಷ್ಟೋಪಿ, ಇಡೀ ಪ್ರಪಂಚದ ಚೇಷ್ಟೆಯನ್ನು ತಿಳಿದವನಾದರೂ ಕೂಡ ಅಂತ ವಿಶೇಷಣವನ್ನು ಭಗವಂತನಿಗೆ ಕೊಡ್ತಾರೆ. ಇದು ಆಚಾರ್ಯರಿಗಿರತಕ್ಕಂತಹ ಭಗವಂತನ ಚಾರಿತ್ರ್ಯದ ಮೇಲೆ ಕಳಂಕ ಬರಬಾರದು ಎನ್ನುವ ದೃಷ್ಟಿ ಅದು ಎಷ್ಟಿದೆ ಎನ್ನುವುದನ್ನು ತೋರಿಸಿಕೊಡ್ತದೆ. ದೇವರು ನನಗೆ ಗೊತ್ತಾಗಲಿಲ್ಲ ಅಂತ ಹೇಳಿದ, ಎಂತಹ ದೇವರು ಗೊತ್ತಾಗಲಿಲ್ಲ ಅಂತ ಹೇಳಿದ ಅಂತ ಕೇಳಿದರೆ, ಇಡೀ ಪ್ರಪಂಚದ ಆಗುಹೋಗುಗಳನ್ನು ಅಕ್ಷರಶಃ ತಿಳಿದಿರುವಂತಹ ದೇವರೇ ಗೊತ್ತಾಗಲಿಲ್ಲ ಅಂತ ಹೇಳಿದ. ಆವಾಗ ನಾವು ಅರ್ಥ ಮಾಡ್ಕೋಬೇಕು, ಆ ವಿಶೇಷಣವನ್ನು ಕೊಟ್ಟಿದ್ದರಿಂದ ನಮಗೆ ಅರ್ಥ ಆಗಬೇಕು, ದೇವರಿಗೆ ಗೊತ್ತಿದ್ದು ಗೊತ್ತಿಲ್ಲದವನಂತೆ ನಾಟಕ ಮಾಡಿದ ಎಂಬುದಾಗಿ. ಇದು ಆಚಾರ್ಯರ ವೈಶಿಷ್ಟ್ಯ. ನಾವು ಸಾಮಾನ್ಯವಾಗಿ ಹಾಗೆ ಓದಿಬಿಟ್ರೆ, ಹಾಗೆಯೇ ತಿಳ್ಕೊಂಡ್ಬಿಟ್ರೆ, ದೇವರ ಮಾತು ದೇವರು ಹೀಗೆ ಹೇಳಿದ, ಅವ ರಾಮಚಂದ್ರನಿಗೂ ಗೊತ್ತಾಗಲಿಲ್ಲ ಅವನಿಗೂ ಅಜ್ಞಾನ ಇದೆ ಅಂತ ನಾವು ತಿಳ್ಕೊಳ್ಳುವಂತಹ ಸಾಧ್ಯತೆ ಇದೆ. ದೇವರನ್ನು ಅನ್ಯಥಾ ಉಪಾಸನೆ ತಪ್ಪಿಯೂ ಮಾಡಬಾರ್ದು. ದೇವರಿಗೆ ಅಜ್ಞಾನಾದಿಗಳು ಇದೆ ಅಂತ ನಾವು ತಿಳ್ಕೊಳ್ಳೇಬಾರದು, ನಮಗೆ ಅಜ್ಞಾನ ಬಂದುಬಿಡ್ತದೆ. ಹಾಗಾಗಿ ಅಂಥದ್ದಕ್ಕೆ ಸಾಧಕ ವರ್ಗಕ್ಕೆ ಅಂತಹ ಅಪಚಾರ ಆಗಬಾರದು, ಅವರ ಉಪಾಸನೆಗೆ ಇಂತಹ ಚ್ಯುತಿ ಬರಬಾರದು ಎನ್ನುವ ದೃಷ್ಟಿಯಿಂದ ಶ್ರೀಮದ್ ಆಚಾರ್ಯರು ಇಂತಹ ಸಂದರ್ಭಗಳಲ್ಲಿ ಅಲ್ಲಿಯೇ ಅದಕ್ಕೆ ನಿರ್ಣಯವನ್ನು ಮಾಡ್ತಾ ಮುಂದೆ ಸಾಗ್ತಾರೆ. ಅದನ್ನೇ ಹೇಳಿದ್ದು, ಎಲ್ಲವನ್ನು ತಿಳಿದಂತಹ ರಾಮಚಂದ್ರ ನನಗೆ ನಿಮ್ಮಿಬ್ಬರಲ್ಲಿ ಯಾರು ವಾಲಿ ಯಾರು ಸುಗ್ರೀವ ಅಂತ ಗೊತ್ತಾಗಲಿಲ್ಲ ಅಂತ ಹೇಳಿದ. ಅದಕ್ಕೆ ಕಾರಣವನ್ನು ಮತ್ತು ಕೊಡ್ತಾರೆ ಶ್ರೀಮದ್ ಆಚಾರ್ಯರು. ಹೇಳಿದ್ದು ಕಾಲಿ ಅವನು ಯಾಕೆ ವಾಲಿಯನ್ನು ಕೊಲ್ಲದೆ ಬಿಟ್ಟ ಅಂತ ಕೇಳಿದರೆ ಅದಕ್ಕೆ ಕಾರಣವನ್ನು ಹೇಳ್ತಾರೆ, ಸೌಭ್ರಾತ್ರಮೇಷ ಯದಿ ವಾಂಛತಿ ವಾಲಿನೈವ ನಾಹಂ ನಿರಾಗಸ ಮಥಾಗ್ರ ಜನಿಂಹನಿಷ್ಯೇ ದೀರ್ಘಸಹೋದರಗತೋ ನ ಭವೇದ್ಧಿ ಕೋಪ ದೀರ್ಘೋಪಿ ಕಾರಣಮೃತೆ ವಿನಿವರ್ತತೆ ಚ. ಇದರಲ್ಲಿ ಒಂದು ದೊಡ್ಡ ಧರ್ಮ ಸಂದೇಶ ಇದೆ, ಲೋಕಕ್ಕೆ ಒಂದು ಸಂದೇಶ ಇದೆ. ಆಚಾರ್ಯರು ತಾತ್ಪರ್ಯ ನಿರ್ಣಯವನ್ನು ರಚನೆ ಮಾಡಬೇಕಾದರೆ ಮೊದಲೇ ಹೇಳಿದ್ದಿದೆ, ಭಗವಂತನ ಅವತಾರಗಳು ಅದು ಆಗುವಂಥದ್ದೇ ಮರ್ತ್ಯಾವತಾರ ಸ್ತ್ವಿಹ ಮರ್ತ್ಯ ಶಿಕ್ಷಣ ಅಂತ. ಭಗವಂತನ ಅವತಾರ ಅದು ಮರ್ತ್ಯರಿಗೆ ಸಜ್ಜನರಿಗೆ ಅದು ಶಿಕ್ಷಣೆಯನ್ನು ನೀಡುವಂತಹದ್ದು. ವಾಲಿಯನ್ನು ಮೊದಲ ಬಾರಿಗೆ ಸಂಹಾರ ಮಾಡದೆ ಬಿಟ್ಟದ್ದು ಅದರಿಂದ ಲೋಕಕ್ಕೆ ಸಿಕ್ಕಿದ ಸಂದೇಶ ಏನು?
ಅದನ್ನು ಆಚಾರ್ಯರು ಹೇಳ್ತಾರೆ, ಸೌಭ್ರಾತ್ರಮೇಷ ಯದಿ ವಾಂಚತಿ ವಾಲಿನೈವ. ಈ ಸುಗ್ರೀವನಿಗೆ ಎಷ್ಟಾದರೂ ಅವನ ಸಹೋದರ ವಾಲಿಯ ತಮ್ಮ ಈಗ ನನ್ನ ಹತ್ರ ಹೇಳಿ ಹೋಗಿದ್ದಾನೆ, ಹೌದು ನನಗೆ ಆ ಅಣ್ಣನಿಂದ ಅನ್ಯಾಯ ಆಗಿದೆ, ಅವನಿಂದ ನನಗೆ ಆಗಿರತಕ್ಕಂತಹ ತೊಂದರೆಯನ್ನು ನೀನು ಪರಿಹಾರ ಮಾಡಿ ನನಗೆ ರಾಜ್ಯವನ್ನು ದಕ್ಕಿಸಿಕೊಡಬೇಕು ಅಂತ ಸುಗ್ರೀವ ಹೇಳಿದ್ದಾನೆ. ಹಾಗಾಗಿ ಅವನು ಹೇಳಿದ್ದಾನಲ್ವಾ ಕೊಂದು ಬಿಡುವ ವಾಲಿಯನ್ನು ಅಂತ ದುಡುಕಿ ತೀರ್ಮಾನ ಮಾಡುವುದು ಸರಿಯಲ್ಲ ಎನ್ನುವುದನ್ನು ತೋರಿಸಿಕೊಡ್ತಾನೆ ರಾಮಚಂದ್ರ. ಅದನ್ನೇ ಹೇಳುವಂಥದ್ದು ಶ್ರೀಮದ್ ಆಚಾರ್ಯ ಹೇಳ್ತಾರೆ, ಸೌಭ್ರಾತ್ರಂ, ಅವನ ಜೊತೆಗೆ ಭ್ರಾತೃಭಾವವನ್ನು ಅವನು ತಳೀತಾನಂತಾದರೆ, ನನಗೆ ಅಣ್ಣ ಈಗ ಕೋಪ ಇದೆ, ಈಗ ನನಗೆ ಅನ್ಯಾಯ ಮಾಡಿದ್ದಾನೆ, ನನಗೆ ಅಪಚಾರ ಮಾಡಿದ್ದಾನೆ, ನನ್ನನ್ನು ರಾಜ್ಯದಿಂದ ಹೊರಗಾಕಿದ್ದಾನೆ, ಕೋಪ ಇದೆ, ಬಿಸಿ ಬಿಸಿಯಾಗಿರ್ತಕ್ಕಂತಹ ಕೋಪ ಇದೆ, ಅದು ತಣ್ಣಗಾಗ್ಬೋದಲ್ವಾ, ಇವತ್ತಿದ್ದ ಕೋಪ ನಾಳೆ ಇರಬೇಕು ಅಂತ ಇಲ್ಲ, ಯಾಕೆಂದರೆ ಎಷ್ಟಾದರೂ ಒಡ ಹುಟ್ಟಿದವ. ಯದಿ ವಾಂಚತಿ ವಾಲಿನೈವ, ಅವನು ಒಂದು ವೇಳೆ ಬಯಸಿದ್ದಾದರೆ, ನಾನು ಈಗಲೇ ಅವನನ್ನು ಕೊಂದು ಬಿಟ್ಟರೆ ಮುಂದೆ ಅವನಿಗೆ ನನಗೆ ಅಣ್ಣ ಬೇಕು ಅಂತ ಭಾವನೆ ಬರಬಾರ್ದಲ್ವಾ. ಹಾಗಾಗಿ ನಾಹಂ ನಿರಾಗಸ ಮಥಾಗ್ರಜ ನಿಮ್ಮನಿಷ್ಯೆ, ಸುಮ್ಮನೆ ನಾನು ಯಾಕೆ ಅವನ ಅಣ್ಣನನ್ನು ಕೊಲ್ಲದೆ ನಾನು ಬಿಟ್ಟೆ. ದೀರ್ಘ ಸಹೋದರಗತೋ ನ ಭವೇದ್ಧಿ ಕೋಪ, ಸಹೋದರರಲ್ಲಿ ದೀರ್ಘವಾಗಿರತಕ್ಕಂತಹ ಕೋಪ ಇದ್ದರೂ ಕೂಡ ಅದು ಎಷ್ಟೇ ದೀರ್ಘವಾಗಿರಲಿ, ಎಷ್ಟೇ ದೀರ್ಘವಾದ ದ್ವೇಷಗಿರಲಿ, ಅದು ದೀರ್ಘೋಪಿ ಕಾರಣಮೃತೇ ವಿನಿವರ್ತತೆ ಚ, ಕೆಲವೊಂದ್ಸತಿ ಕಾರಣವಿಲ್ಲದೆ ಆ ಕೋಪಗಳು ಆ ದ್ವೇಷಗಳು ಪರಿಹಾರವಾಗ್ತದಂತೆ. ಒಂದು ಕಾಲ ಅಂತ ಇರ್ತದೆ, ಒಂದು ದ್ವೇಷಕ್ಕೆ ಒಂದು ಕಾಲ ಅಂತ ಇರ್ತದೆ. ಆ ಕಾಲ ಪರಿಪಕ್ವವಾದಾಗ ಅಣ್ಣ ತಮ್ಮಂದಿರಲ್ಲಿ ಇರತಕ್ಕಂತಹ ಕೋಪ ದ್ವೇಷಾದಿಗಳು ಅದು ಕಾರಣವಿಲ್ಲದೆ ಪರಿಹಾರವಾಗಬಹುದು. ಇದು ಆಚಾರ್ಯರು ಕೊಟ್ಟಿರತಕ್ಕಂತಹ ನಿರ್ಣಯ. ಹಾಗಾಗಿ ಇದನ್ನು ಮನಸ್ಸಲ್ಲಿ ಇಟ್ಟುಕೊಂಡು ರಾಮಚಂದ್ರ ಮೊದಲ ಬಾರಿಗೆ ವಾಲಿಯನ್ನು ಕೊಲ್ಲದೇ ಬಿಟ್ಟ ಎಂಬುದಾಗಿ ನಿರ್ಣಯವನ್ನು ಮಾಡ್ತಾರೆ. ಸುಗ್ರೀವನಿಗೆ ಹೇಳಿದ ಕಾರಣ ಅದು ಲೋಕದೃಷ್ಟಿಯಿಂದ, ಆದರೆ ನಿಜವಾದ ಸಂದೇಶ, ನಾವು ಯಾವುದೇ ಕಾರಣಕ್ಕೂ ಕೂಡ ಸಹೋದರರಲ್ಲಿ ದ್ವೇಷ ಬಂದರೆ ದುಡುಕಿ ತೀರ್ಮಾನವನ್ನು ತೆಗೆದುಕೊಳ್ಳಬಾರದು, ಯಾರು ಮೂರನೇ ವ್ಯಕ್ತಿಗಳು ಎನ್ನುವುದನ್ನು ಆಚಾರ್ಯರಲ್ಲಿ ಹೇಳ್ತಾರೆ. ದೀರ್ಘೋಪಿ ಕಾರಣಮೃತೆ ವಿನಿವರ್ತತೆ ಚ. ಆಮೇಲೆ ಮುಂದುವರೆಸಿ ಶ್ರೀಮದ್ ಆಚಾರ್ಯರು ಹೇಳುವಂತಹ ಮಾತು, ಕೋಪ ಸಹೋದರ ಜನೇ ಪುನರಂತ ಕಾಲೇ ಪ್ರಾಯೋ ನಿವೃತ್ತಿ ಮುಪಗಚ್ಚತಿ ತಾಪಕಶ್ಚ ಏಕಸ್ಯ ಭಂಗ ಇತಿ ನೈವ ಜಠಿತ್ಯಪಾಸ್ತದೋಷ ನಿಹಂತುಮಿಹ ಯೋಗ್ಯ ಇತಿ ಸ್ಮೇನೇ. ಸಹೋದರರಲ್ಲಿ ಉಂಟಾಗಿರತಕ್ಕಂತಹ ಕೋಪ ಅದು ಕೊನೆಯ ಕಾಲದಲ್ಲಿ ಪರಿಹಾರವಾಗುವುದಿದೆ. ಸಾಕಪ್ಪ ಎಷ್ಟು ದ್ವೇಷ ಮಾಡುವಂಥದ್ದು, ಇನ್ನು ನಮ್ಮ ಆಯುಷ್ಯ ಎಷ್ಟಿದೆಯೋ ಇಲ್ವೋ ಗೊತ್ತಿಲ್ಲ, ಸಾಕು ಈ ದ್ವೇಷವನ್ನು ಬಿಡೋಣ, ಇರುವಷ್ಟು ಕಾಲವಾದರೂ ನಾವು ಚೆನ್ನಾಗಿರೋಣ ಎನ್ನುವ ಭಾವ ಅಣ್ಣ ತಮ್ಮಂದಿರಲ್ಲಿ ಬರುವ ಸಾಧ್ಯತೆ ಇದೆ. ಹಾಗಾಗಿ ನಾವು ಅಂತಹ ಅಣ್ಣ ತಮ್ಮಂದಿರಲ್ಲಿ ಒಬ್ಬನನ್ನು ನಾನು ಕೊಂದು ನಾನು ಯಾಕೆ ಸುಮ್ಮನೆ ಅವರಲ್ಲಿ ಆ ಭ್ರಾತೃಭಾವ ಬರುವುದಾದರೆ ಅದನ್ನು ತಪ್ಪಿಸಲಿ ನಾನು ಎಂಬುದಾಗಿ ಇದನ್ನು ತಿಳಿದು ರಾಮಚಂದ್ರ ತಾನು ವಾಲಿಯನ್ನು ಕೊಲ್ಲದೇ ಬಿಟ್ಟ ಎಂಬುದಾಗಿ ಶ್ರೀಮದ್ ಆಚಾರ್ಯರು ಹೇಳುವಂತಹ ಮಾತು. ಹಾಗಾಗಿ ರಾಮಚಂದ್ರ ಕೊಟ್ಟ ಸಂದೇಶ, ಅದರಲ್ಲಿ ಬಂಧುಜನಗೆ ಜನಿತೇ ವಿರೋಧೆ ಕಾರ್ಯೋ ವಧಸ್ತದನುಬಂಧಿಭಿರಾಶ್ವಿತೀಹ ಧರ್ಮಂ ಪ್ರದರ್ಶಯಿತುಮೇವ ರವೇಸ್ಸು ತಸ್ಯ ಭಾವೀನತಾಪ ಇತಿ ವಿಚ್ಚ ನತಂ ಜಗಾನ. ಯಾಕೆ ವಾಲಿಯನ್ನು ಕೊಲ್ಲಿಲ್ಲ ಅಂತ ಕೇಳಿದ್ರೆ, ಬಂಧುಜನರಲ್ಲಿ ಉಂಟಾದಂತಹ ದ್ವೇಷ ಆಗಲಿ ಕೋಪ ಆಗಲಿ ಅದನ್ನು ಆ ವಿರೋಧ ಉಂಟಾದಾಗ ಕೂಡಲೇ ಅವರಲ್ಲಿ ವಿರೋಧ ಉಂಟಾಗಿದೆ ಕೂಡಲೇ ಪರಿಹಾರ ಆಗಬೇಕು, ಮಧ್ಯದಲ್ಲಿ ಮೂರನೇ ವ್ಯಕ್ತಿ ಪ್ರವೇಶ ಮಾಡಿ ಅದನ್ನು ಇತ್ಯರ್ಥ ಮಾಡುವುದು ಅದು ಸರಿಯಲ್ಲ. ಆಶು ಸ್ವಲ್ಪ ಸಮಯ ಕಾಯಬೇಕಂತೆ. ಇಂತಹ ಧರ್ಮಂ ಪ್ರದರ್ಶಯಿತುಮೇವ, ರಾಮಚಂದ್ರ ಇಂತಹ ಧರ್ಮವನ್ನು ಲೋಕಕ್ಕೆ ತಿಳಿಸಿಕೊಡುವುದಕ್ಕೋಸ್ಕರವೇ ವಾಲಿಯನ್ನು ಕೊಲ್ಲದೇ ಬಿಟ್ಟ. ಮತ್ತೆ ವಾಲಿಯನ್ನು ಈಗಲೇ ನಾನು ಕೊಂದು ಬಿಟ್ಟರೆ ಭಾವೀನ ತಾಪ ಇತಿ ವಿಚ್ಚ ನತಂ ಜಗಾನ ರವೇಹೆ ಸುತಸ್ಯ, ಸೂರ್ಯಪುತ್ರನಾದಂತಹ ಸುಗ್ರೀವನಿಗೆ ಮುಂದೆ ತನಗೆ ಪಶ್ಚಾತ್ತಾಪ ಆಗಬಾರ್ದು. ಛೇ, ನಾನು ನನ್ನ ಅಣ್ಣನೊಂದಿಗೆ ನಾನು ಭ್ರಾತೃಭಾವವನ್ನು ತಳೀತಾ ಇದ್ದೆ, ಅವನೊಂದಿಗೆ ನಾನು ಒಳ್ಳೆಯ ರೀತಿಯಿಂದ ಇರ್ತಾ ಇದ್ದೆ, ಹಳೆಯ ದ್ವೇಷಗಳನ್ನೆಲ್ಲ ಮರೆತು ಚೆನ್ನಾಗಿ ನಾನು ಬಾಳ್ತಾ ಇದ್ದೆ, ಅನ್ಯಾಯವಾಗಿ ನನ್ನ ಅಣ್ಣನನ್ನು ಕೊಲ್ಲುವಂತೆ ರಾಮಚಂದ್ರನಿಗೆ ಹೇಳಿ ನನ್ನ ಅಣ್ಣನನ್ನು ಕಳೆದುಕೊಂಡೆ ಎನ್ನುವಂತಹ ಪಶ್ಚಾತ್ತಾಪ ಅದು ಸುಗ್ರೀವನಿಗೆ ಆಗಬಾರದು ಎನ್ನುವ ದೃಷ್ಟಿಯಿಂದ ರಾಮಚಂದ್ರ ಇದನ್ನೆಲ್ಲವನ್ನು ಮನಗಂಡು ಲೋಕ ಸಂದೇಶವನ್ನು ಸಾರುತ್ತಾ ವಾಲಿಯನ್ನು ಕೊಲ್ಲದೆ ಬಿಟ್ಟ. ಆದರೆ ಲೋಕದ ದೃಷ್ಟಿಯಲ್ಲಿ ತನಗೆ ಯಾರು ವಾಲಿ ಯಾರು ಸುಗ್ರೀವ ಅಂತ ಗೊತ್ತಾಗಲಿಲ್ಲ ಎನ್ನುವುದನ್ನು ತಾನು ಹೇಳಿದ. ಅದಕ್ಕೆ ಅದನ್ನೇ ಪ್ರಶ್ನೆ ಮಾಡಿಕೊಂಡು ಶ್ರೀಮದ್ ಆಚಾರ್ಯರು ಒಂದು ಮಾತನ್ನು ಹೇಳ್ತಾರೆ, ಅಲ್ಲ ವಾಲಿ ಯಾರು ಸುಗ್ರೀವ ಯಾರು ಗೊತ್ತಾಗಲಿಲ್ಲ ಅಂತ ಹೇಳಿದ್ದನ್ನು ನಾವು ನಂಬುವುದಾದರೆ
य प्रेरक सकल शे मुषि संततेश्च तस्याज्ञता कुतैहेश वरस्य विष्णोः तेनोदितोऽथ सुदृढं पुनरागतेन वज्रोपमं शरममोचित अमोमुचत इंद्रसूनोः ಹೇಳುವಂತಹ ಮಾತು ಅಲ್ಲ. ವಾಲಿಗೆ ವಾಲಿ ಯಾರು ಅಂತ ಗೊತ್ತಾಗಲಿಲ್ಲ ಅಂತ ಹೇಳಿದರೆ ಯಹ್ ಪ್ರೇರ ರಾಮಚಂದ್ರನನ್ನು ಯಾರು ಅಂತ ತಿಳ್ಕೊಂಡಿದ್ದೀರಿ ನೀವೆಲ್ಲ? ರಾಮಚಂದ್ರನ ಬಗ್ಗೆ ಏನು ಗೊತ್ತಿದೆ, ಅವನು ಎಂಥವನು ಗೊತ್ತೋ? ಯಹ ಪ್ರೇರಕಃ ಸಕಲ ಶೇಮುಷಿ ಸಂತತೇಹೇ, ಇಡೀ ಚರಾಚರ ಪ್ರಪಂಚದ ಇಡೀ ಲೋಕದ ಬುದ್ಧಿಯ ಸಮೂಹಕ್ಕೆ ಪ್ರೇರಕನಾದವನು ಭಗವಂತ. ಅಂತಹ ಭಗವಂತ, ಅವನಿಗೆ ಅಜ್ಞಾನ ಇದೆಯೇನು? ಯಾರು ವಾಲಿ ಯಾರು ಸುಗ್ರೀವ ಗೊತ್ತಾಗಲಿಲ್ಲ ಅಂತ ಹೇಳಿದರೆ ಅಲ್ಲಿ ಕಾರಣ ಏನಾಯಿತು? ಅಜ್ಞಾನ. ಯಾರು ನಮಗೆ ಗೊತ್ತಾಗಲಿಲ್ಲ ಅಂತ ಹೇಳಿದರೆ ಆ ವಸ್ತುವಿನ ಜ್ಞಾನ ಇಲ್ಲ ಅಂತ ಅರ್ಥ. ಹಾಗಾದರೆ ರಾಮಚಂದ್ರನಿಗೆ ಅಜ್ಞಾನ ಇದೆಯೋ? ಅಜ್ಞಾನ ಇದೆ ಅಂತ ಹೇಗೆ ಹೇಳ್ತೀರಿ? ಇಡೀ ಪ್ರಪಂಚದ ಬುದ್ಧಿಯನ್ನು ಪ್ರೇರಣೆ ಮಾಡುವವನು ಅವನೇ. ದಿನಾ ಬೆಳಿಗ್ಗೆ ಎದ್ದು ನಾವು ಮೂರು ಹೊತ್ತು ಸಂಧ್ಯಾ ವಂದನೆಯನ್ನು ಮಾಡ್ತೇವೆ, ಧಿಯೋ ಯೋನಃ ಪ್ರಚೋದಯಾತಂತ. ನಮ್ಮ ಬುದ್ಧಿಯನ್ನು ಯಾರು ಪ್ರೇರಣೆ ಮಾಡ್ತಾನೋ ಅಂತಹ ಸಕಲ ಸಮರ್ಥನಾಗಿರತಕ್ಕಂತಹ ಭಗವಂತನನ್ನು ನಾನು ಧ್ಯಾನ ಮಾಡ್ತೇನೆ ಎಂಬುದಾಗಿ ಗಾಯತ್ರಿಯನ್ನು ಜಪಿಸ್ತೇವೆ. ಅಂತಹ ಎಲ್ಲರ ಬುದ್ಧಿಯನ್ನು ಪ್ರೇರಣೆಯನ್ನು ಮಾಡತಕ್ಕಂತಹ ಭಗವಂತನಿಗೆ ಅಜ್ಞಾನ ಅಂತ ಹೇಳಿದರೆ ಅದಕ್ಕೆ ನಾವು ಬೇರೆ ಉತ್ತರವನ್ನು ಕೊಡಲಿಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ದೇವರು ಎಲ್ಲವನ್ನು ತಿಳ್ಕೊಂಡವ, ಅವನಿಗೆ ಅಜ್ಞಾನ ಇರಲಿಕ್ಕೆ ಸಾಧ್ಯನೇ ಇಲ್ಲ. ಇಹ ಈಶವರಸ್ಯ ವಿಷ್ಣೋಹ, ರುದ್ರಾದಿಗಳಿಗಿಂತಲೂ ಕೂಡ ಶ್ರೇಷ್ಠನಾದಂತಹ ಸರ್ವೋತ್ತಮನಾದಂತಹ ಭಗವಂತನಿಗೆ ಅಜ್ಞಾನ ಸರ್ವಥಾ ಕೂಡುವುದಿಲ್ಲ. ಹಾಗಾಗಿ ಅಜ್ಞಾನ ಕೂಡುವುದಿಲ್ಲ ಅಂತಾದ ಮೇಲೆ ಸುಗ್ರೀವ ಯಾರು ವಾಲಿ ಯಾರು ಗೊತ್ತಾಗಲಿಲ್ಲ ಎನ್ನುವಂತಹ ಮಾತು ಸುಳ್ಳು ಅಂತ ನಾವು ಹೇಳಬೇಕು. ಅದು ಲೋಕದೃಷ್ಟಿಯಿಂದ ಹೇಳಿದ್ದು. ಅದಕ್ಕೆ ಕಾರಣವನ್ನು ಆಚಾರ್ಯರೇ ಇಲ್ಲಿ ಕೊಟ್ಟಿದ್ದಾರೆ. ಲೋಕಕ್ಕೆ ಧರ್ಮವನ್ನು ತಿಳಿಸಿಕೊಡುವುದಕ್ಕಾಗಿ ಭಗವಂತ ತಾನು ಇಲ್ಲಿ ತನಗೆ ಗೊತ್ತಾಗದವನಂತೆ ತಾನು ನಟಿಸಿದ ಎನ್ನುವುದನ್ನು ನಿರ್ಣಯವನ್ನು ಮಾಡಿ ನೋಡಿ. ಆಚಾರ್ಯರು ಈ ನಿರ್ಣಯವನ್ನು ನೀಡದೇ ಇದ್ದಿದ್ದರೆ ನಮಗೆ ಭಗವಂತನ ಜ್ಞಾನದ ಬಗ್ಗೆ ಅವನ ಪ್ರವೃತ್ತಿಯ ಬಗ್ಗೆ ತುಂಬ ಸಂಶಯ ಬರ್ತಾ ಇತ್ತು. ಯಾಕೆ ಹೀಗೆ ಮಾಡಿದ? ಅಲ್ಲ ವಾಲಿ ಯಾರು ಸುಗ್ರೀವ ಯಾರು ಗೊತ್ತಾಗಲಿಲ್ಲ ಅಂತ ಯಾಕೆ ಹೇಳಿದ? ಅವನಿಗೆ ಅಷ್ಟು ಗೊತ್ತಾಗೋದಿಲ್ವೇನು ಎನ್ನುವ ಪ್ರಶ್ನೆಗಳು ಸಹಜವಾಗಿ ನಮಗೆ ಬರ್ತದೆ. ಆದರೆ ಆಚಾರ್ಯರು ಅದು ಯಾವುದಕ್ಕೂ ಅವಕಾಶವನ್ನು ನೀಡದೆ ಭಗವಂತನ ಅವನ ಚಾರಿತ್ರ್ಯ ಅದು ಸಚ್ಚಾರಿತ್ರ್ಯ, ಅವನಲ್ಲಿ ಯಾವುದೇ ದೋಷಗಳು ಇಲ್ಲ, ಅವನು ಗುಣಪೂರ್ಣ ದೋಷ ದೂರ ಎನ್ನುವುದನ್ನು ಹೆಜ್ಜೆ ಹೆಜ್ಜೆಗೂ ಕೂಡ ಪ್ರತಿಪಾದನೆಯನ್ನು ಮಾಡ್ತಾ ಭಗವಂತನ ಅದನ್ನು ಅವನ ಚರಿತ್ರೆ ಅದು ನಿರ್ದುಷ್ಟವಾದದ್ದು ಎನ್ನುವುದನ್ನು ಸಾಧಕ ವರ್ಗದ ಮುಂದೆ ಪ್ರಸ್ತುತಪಡಿಸ್ತಾರೆ. ಇದು ಆಚಾರ್ಯರ ವೈಶಿಷ್ಟ್ಯ. ಹಾಗಾಗಿ ಅವರ ನಿರ್ಣಯ ಅದು ಭಗವಂತನನ್ನು ತಿಳಿದುಕೊಳ್ಳುವಲ್ಲಿ ಆ ಮಾರ್ಗದಲ್ಲಿ ಸಾಗುವವರಿಗೆ ಒಂದು ಒಳ್ಳೆಯ ಸಹಾಯಕನಾಗಿ ಇರುವಂತಹದ್ದು ಶ್ರೀಮದಾಚಾರ್ಯರ ನಿರ್ಣಯ ಗ್ರಂಥಗಳು. ಹಾಗಾಗಿ ಅದರ ಸಹಾಯದಿಂದ ನಾವು ದೇವರ ಬಗ್ಗೆ ಚೆನ್ನಾಗಿ ತಿಳ್ಕೊಳ್ಳಿಕ್ಕೆ ಸಾಧ್ಯ. ಅದಕ್ಕೆ ಬೇಕಾದಷ್ಟು ದೃಷ್ಟಾಂತಗಳನ್ನು ನಾವು ಅವರ ಗ್ರಂಥಗಳಲ್ಲಿ ನೋಡಬಹುದಾಗಿದೆ. ಹೀಗೆ ಭಗವಂತನ ಒಂದು ಜ್ಞಾನದ ಬಗ್ಗೆ ನಿರ್ಣಯವನ್ನು ನೀಡ್ತಾ ಹೀಗೆ ತಾನು ವಾಲಿಯನ್ನು ಮೊದಲ ಬಾರಿಗೆ ಕೊಲ್ಲದೆ ಬಿಟ್ಟ. ಇಲ್ಲಿ ಸ್ಪಷ್ಟವಾಯಿತು, ನಿರ್ಣಯವಾಯಿತು ಏನು ಅಂತ ಕೇಳಿದರೆ ಸುಗ್ರೀವನ ಮೇಲೆ ವಾಲಿಗೆ ದ್ವೇಷ, ಅದು ಹೋಗುವಂಥದ್ದಲ್ಲ. ಹಾಗಿದ್ದಿದ್ರೆ ಸುಗ್ರೀವ ಹೋದಾಗ ಬಿಡೋಣ, ಹಳೆಯ ದ್ವೇಷ ಬೇಡ, ನಾವು ಸ್ನೇಹದಿಂದ ಇರೋಣ ಅಂತ ಅವನು ಅವನ ಸ್ನೇಹಭಾವವನ್ನು ತಾಳಬಹುದಿತ್ತು. ಆದರೆ ಮಾಡಲಿಲ್ಲ, ಯುದ್ಧವನ್ನೇ ಮಾಡಿದ, ಅವನಿಗೆ ಹೊಡೆತವನ್ನು ನೀಡಿದ, ಅವನನ್ನು ತಿರುಗಿ ವಾಪಸ್ಸು ಕಳುಹಿಸಿದ್ದಾನೆ. ಈಗ ಇನ್ನು ಅವನ ವಾಲಿಯ ಸಂಹಾರವನ್ನು ಮಾಡಬೇಕಾಗಿರತಕ್ಕಂಥದ್ದು. ಹಾಗಾಗಿ ಹನುಮಂತ ದೇವರು ಏನು ಮಾಡ್ತಾರೆ, ಲೋಕದೃಷ್ಟಿಯಿಂದ ರಾಮಾಜ್ಞೆಯೇವ, ರಾಮದೇವರು ಆಜ್ಞೆ ಮಾಡ್ತಾರಂತೆ. ಯಾರಿಗೆ ಆಜ್ಞೆ ಮಾಡ್ತಾರೆ? ಹನುಮಂತ ದೇವರಿಗೆ ಆಜ್ಞೆ ಮಾಡ್ತಾರಂತೆ. ಅವನಿಗೆ ಲತಯ ವಿಭಕ್ತೆ, ಸುಗ್ರೀವನಿಗೆ ಏನು ಮಾಡ್ತಾನೆ, ಒಂದು ಲತೆಯನ್ನು ಒಂದು ಬಳ್ಳಿಯನ್ನು ಸುತ್ತಿ ಕಳಿಸ್ತಾರಂತೆ. ಬಳ್ಳಿಯನ್ನು ಸುತ್ತಿ, ಯಾಕೆಂದರೆ ಯಾರು ವಾಲಿ ಯಾರು ಸುಗ್ರೀವ ಅಂತ ಗೊತ್ತಾಗಬೇಕಲ್ಲ. ಹಾಗಾಗಿ ಒಂದು ಗುರುತು ಚೀಟಿ, ಅದು ಏನು ಅಂತ ಕೇಳಿದರೆ ಸುಗ್ರೀವನಿಗೆ ಒಂದು ಬಳ್ಳಿ, ಆ ಬಳ್ಳಿಯನ್ನು ಸುತ್ತಿ ಸುಗ್ರೀವನನ್ನು ಯುದ್ಧಕ್ಕಾಗಿ ಕಳಿಸಿದರೆ ಯುದ್ಧ ಶುರುವಾಗುತ್ತದೆ. ಆವಾಗ ರಾಮಚಂದ್ರ ಏನು ಮಾಡ್ತಾನೆ ಅಂತ ಕೇಳಿದರೆ ತನ್ನ ಬಾಣ ಬಿಲ್ಲಿನಿಂದ ಬಾಣವನ್ನು ಅವನ ಮೇಲೆ ವಜ್ರೋಪಮಂ, ವಜ್ರಕ್ಕೆ ವಜ್ರಾಯುಧಕ್ಕೆ ಸದೃಶವಾಗಿರತಕ್ಕಂತಹ ಬಾಣವನ್ನು ವಾಲಿಯ ಮೇಲೆ ಪ್ರಯೋಗ ಮಾಡ್ತಾನೆ. ಆ ಪ್ರಯೋಗ ಮಾಡಿದಾಗ ಉಂಟಾದ ಶಬ್ದದಿಂದಲೇ, ಯಾವಾಗ ರಾಮಚಂದ್ರನ ಬಿಲ್ಲಿನಿಂದ ಬಾಣ ಹೊರಡ್ತೋ ಆ ಹೊರಡುವಾಗ ಒಂದು ಶಬ್ದ ಆಗ್ತದೆ, ಹಗ್ಗವನ್ನು ಎಳೆದು ಬಿಡುವಾಗಂತಹ ಆ ಠೇಂಕಾರದಿಂದಲೇ ಅದು ಆಘಾತ ಆಗಿ ಹೋಯಿತಂತೆ ವಾಲಿಗೆ. ಆ ಆಘಾತದಿಂದಲೇ ಇಂದ್ರಾತ್ಮಜಃ ಗಿರಿರಿವ ಅಪತತ್,
ಆಶು ಸನ್ನಹ ಆ ಶಬ್ದದಿಂದಲೇ ಇನ್ನೂ ಬಾಣ ತಾಗಲಿಲ್ಲ ಆ ಶಬ್ದದಿಂದಲೇ ಅವನು ದೊಡ್ಡ ಪರ್ವತದಂತೆ ಕೆಳಗೆ ಉರುಳಿಬಿದ್ದ ಎಂಬುದಾಗಿ ಶ್ರೀಮದ್ ಆಚಾರ್ಯರು ಹೇಳ್ತಾರೆ. ಇಲ್ಲಿ ಇದನ್ನು ಪ್ರಯೋಗ ಮಾಡಿದ್ದು ಎಲ್ಲಿ ಅಂತ ಕೇಳಿದರೆ ಒಂದು ಮರದ ಎಡೆಯಿಂದ, ಮರದ ಎಡೆಯಲ್ಲಿ ನಿಂತು ತಾನು ಪ್ರಯೋಗವನ್ನು ಮಾಡ್ತಾನೆ ರಾಮಚಂದ್ರ. ಹಾಗಾಗಿ ಇಲ್ಲಿ ಪ್ರಶ್ನೆ ಬರುವಂಥದ್ದು ಸಹಜ. ನಾನು ಆವಾಗಲೇ ಹೇಳಿದಂತೆ ಯಾಕೆ ರಾಮಚಂದ್ರನಿಗೆ ಅಷ್ಟು ಧೈರ್ಯ ಇಲ್ವೇನು? ಮುಂದೆ ಹೋಗಿ ಯುದ್ಧ ಮಾಡ್ಬೋದಿತ್ತಲ್ವ? ಇಷ್ಟೆಲ್ಲ ನೀವು ರಾಮಚಂದ್ರನ ಬಗ್ಗೆ ಹೇಳಿದಿರಿ, ಲೋಕದ ಎಲ್ಲ ಆಗುಹೋಗುಗಳು ನಡೆಯುವಂಥದ್ದು ದೇವರಿಂದಲೇ, ಹಾಗಿದ್ದರೆ ವಾಲಿಯು ಕೂಡ ಅವನ ಅಧೀನದಲ್ಲಿಯೇ ಇರುವವನು, ಮುಂದೆ ಹೋಗಿ ಅಷ್ಟೆಲ್ಲ ಯಾಕೆ ಮಾಡಬೇಕಪ್ಪ? ಅವನ ಒಳಗೆ ತಾನೇ ನಿಂತು ಪ್ರೇರಣೆ ಮಾಡುವವನಲ್ವಾ, ಅಲ್ಲಿ ಅವನ ಚೇಷ್ಟೆಯನ್ನು ಸ್ಥಗಿತಗೊಳಿಸಿದರೆ ವಾಲಿ ಅಲ್ಲಿಗೆ ಬಿದ್ದು ಹೋಗ್ತಾನೆ, ಇಷ್ಟೆಲ್ಲ ಯಾಕೆ ಆಟ ಬೇಕಿತ್ತು ಅಂತ ಕೇಳಿದರೆ ಅದನ್ನೇ ಇಲ್ಲಿ ಶ್ರೀಮದ್ ಆಚಾರ್ಯರು ಹೇಳ್ತಾರೆ. ನೀವು ಲೋಕದಲ್ಲಿ ತಿಳಿದುಕೊಂಡ ಹಾಗೆ ವಾಲಿಯ ಮುಂದೆ ಹೋದಂತಹ ಎದುರಾಳಿಯ ಅರ್ಧಬಲ ಅದು ವಾಲಿಗೆ ಬಂದು ಅವನಿಗೆ ಯುದ್ಧ ಮಾಡಲಿಕ್ಕೆ ಆಗುವುದಿಲ್ಲ ಎನ್ನುವ ಕಾರಣವನ್ನು ಇಟ್ಟುಕೊಂಡು ರಾಮಚಂದ್ರ ಮರೆಯಲ್ಲಿ ನಿಂತು ಕೊಂದ ಅಂತ ನೀವು ಭಾವಿಸಬೇಡಿ. ರಾಮಚಂದ್ರ ಹೇಳುವಂತಹ ಮಾತು, ಭಕ್ತೋ ಮಮೈಷ ಯದಿ ಮಾಂ ಅಭಿಪಶ್ಯತಿ ಇಹ ಪಾದೌ ಧ್ರುವಂ ಮಮ ಸಮೇ ಶತಿ ನಿರ್ವಿಚಾರ. ವಾಲಿ ನಿಜವಾಗಿ ರಾಮಚಂದ್ರನ ಭಕ್ತನೇ ಆಗಿದ್ದಾನೆ, ಅವನಿಗೇನು ರಾಮಚಂದ್ರನ ಮೇಲೆ ದ್ವೇಷ ಇಲ್ಲ. ಇಂದ್ರಸುತ ಇಂದ್ರನ ತಾನು ಅವತಾರಭೂತನಾಗಿರತಕ್ಕಂಥವನು ವಾಲಿ. ಹಾಗಾಗಿ ಅಂತಹ ವಾಲಿ ಅದು ನಿಜವಾಗಿ ಅವನು ರಾಮಚಂದ್ರನ ಭಕ್ತನೇ ಆಗಿದ್ದಾನೆ. ತಾನು ಎದುರುಗಡೆ ಹೋಗಿ ನಿಂತು ತಾನು ಯುದ್ಧವನ್ನು ಮಾಡಿದ ಅಂತಾದರೆ ಅವನು ಯುದ್ಧವನ್ನು ಬಿಟ್ಟು ತನ್ನ ಕಾಲಿಗೆ ಬಂದು ಬೀಳ್ತಾನೆ. ಅದರಲ್ಲಿ ನಿರ್ವಿಚಾರ ರಾಮಚಂದ್ರ ಹೇಳ್ತಾನೆ, ನಿರ್ವಿಚಾರ ಅದರಲ್ಲಿ ವಿಚಾರವೇ ಇಲ್ಲ, ಎರಡು ಮಾತಿಲ್ಲ. ಹಾಗಾಗಿ ನಾನು ಮುಂದೆ ಹೋಗಿ ಯುದ್ಧಕ್ಕೆ ನಿಂತರೆ ಅವನು ಕಾಲಿಗೆ ಬೀಳ್ತಾನೆ. ಯೋಗ್ಯೋ ವಧೋ ನಹಿ ಜನಸ್ಯ ಪದಾನತಸ್ಯ, ಕಾಲಿಗೆ ಬಿದ್ದವರನ್ನು ಕೊಲ್ಲುವುದು ನ್ಯಾಯವೇನು? ಯಾರಾದರೂ ಬಂದರೆ ಶರಣಾಗತರಾದರೆ ಅಂಥವರನ್ನು ಎಬ್ಬಿಸಿ ತಲೆ ಕಡಿದ್ರೆ ಅದು ಲೋಕವಿರುದ್ಧವಾಗಿರತಕ್ಕಂಥದ್ದು. ಹಾಗಾಗಿ ಅದು ಲೋಕವಿರುದ್ಧವಾದ ಧರ್ಮ, ಅದು ಸರಿಯಾದದ್ದಲ್ಲ. ಹಾಗಾಗಿ ನಾನು ಮುಂದೆ ಹೋದರೆ ನನ್ನ ಕಾಲಿಗೆ ಬೀಳ್ತಾನೆ ಎನ್ನುವುದು ಸ್ಪಷ್ಟ. ಕಾಲಿಗೆ ಬೀಳಲಿ, ನಿನ್ನ ಭಕ್ತ ತಾನೇ, ಭಕ್ತನನ್ನು ಯಾಕೆ ಕೊಂದಿ ಅಂತ ಕೇಳಿದ್ರೆ, ರಾಜ್ಯಾರ್ಥಿನ ರವಿಸುತೇನ ವಧೋರ್ಥಿತಶ್ಚ. ಸುಗ್ರೀವ ಮೊದಲೇ ಬಂದು ಶರಣಾಗತನಾಗಿದ್ದಾನೆ, ಸುಗ್ರೀವನು ತನ್ನ ಭಕ್ತನೇ, ಅವನು ಮೊದಲು ಬಂದು ಶರಣಾಗತನಾಗಿದ್ದಾನೆ. ಸುಗ್ರೀವನಿಗೆ ವಾಲಿಯಿಂದ ಅನ್ಯಾಯ ಆಗಿದೆ, ಅವನ ಪತ್ನಿಯನ್ನು ಇಟ್ಟುಕೊಂಡಿದ್ದಾನೆ, ರಾಜ್ಯದಿಂದ ಹೊರಗೆ ಹಾಕಿದ್ದಾನೆ, ಅನ್ಯಾಯ ಮಾಡಿದ್ದಾನೆ ವಾಲಿ. ಹಾಗಾಗಿ ಆ ಅನ್ಯಾಯಕ್ಕೆ ಸರಿಯಾದಂತಹ ಶಿಕ್ಷೆ ಆಗಲೇಬೇಕು. ಆ ಕಾರಣದಿಂದ ತಾನು ಮರೆಯಲ್ಲಿ ನಿಂತು ತಾನು ಕೊಂದ ಎಂಬುದಾಗಿ ಇಲ್ಲಿ ನಿರ್ಣಯವನ್ನು ಹೇಳಿರುವಂಥದ್ದು ಹೊರತು ತಾನು ವಾಲಿಗೆ ಹೆದರಿ ಅಲ್ಲಿ ನಿಂತದ್ದಲ್ಲ ಎಂಬುದಾಗಿ ಸ್ಪಷ್ಟವಾದಂತಹ ಮಾತನ್ನು ಆಚಾರ್ಯರಿಲ್ಲಿ ನಮಗೆ ತಿಳಿಸಿಕೊಡ್ತಾರೆ. ತಸ್ಮಾತ್ ಅದೃಶ್ಯತನು ರೇವ ನಿಹನ್ಮಿ ಶಕ್ರಪುತ್ರಂ ತಿತಿ ಇಹ ಅದೃಷ್ಟತಯಾ ಜಘಾನ. ಹಾಗಾಗಿ ತಾನು ಅದೃಷ್ಟನಾಗಿಯೇ ಇದ್ದು ವಾಲಿಯ ಕಣ್ಣಿಗೆ ಕಾಣಿಸದಂತೆ ಇದ್ದು ತಾನು ಕೊಂದ. ಯಾಕೆ ಅಂತ ಕೇಳಿದರೆ ತನ್ನ ಕಾಲಿಗೆ ಬೀಳ್ತಾನೆ ಎನ್ನುವುದನ್ನು ಸ್ಪಷ್ಟವಾಗಿ ಅದನ್ನು ಇಟ್ಟುಕೊಂಡು ಮುಂದೆ ಹೋದರೆ ಕೆಲಸ ಕೆಡುತ್ತೆ, ಹಾಗಾಗಿ ಕೆಲಸ ಕೆಡಬಾರದು, ಅವನು ಮಾಡಿದ ತಪ್ಪಿಗೆ ಶಿಕ್ಷೆ ಆಗಬೇಕು, ಶಿಕ್ಷೆಯನ್ನು ನೀಡಲೇಬೇಕು. ಆ ಕಾರಣದಿಂದ ತಾನು ಮರೆಯಲ್ಲಿ ನಿಂತು ಕೊಲ್ತಾನೆ. ಯಾವಾಗ ವಾಲಿ ತಾನು ಬಾಣದ ಹೊಡೆತದಿಂದ ತಾನು ಭೂಮಿಗೆ ಉರುಳಿದ್ನೋ ಕೂಡಲೇ ಭಗವಂತ ಅಲ್ಲಿ ಪ್ರತ್ಯಕ್ಷನಾಗ್ತಾನಂತೆ, ಮುಂದೆ ಬಂದು ನಿಲ್ತಾನಂತೆ. ಇದು ದೇವರ ಕಾರುಣ್ಯ ನೋಡಿ. ಶ್ರೀಮದ್ ಆಚಾರ್ಯರು ಇಲ್ಲಿ ಒಂದು ನಿರ್ಣಯವನ್ನು ಮಾಡ್ತಾರೆ. ಅಲ್ಲ, ಆ ವಾಲಿಯ ಬಲವನ್ನು ನೋಡಿ ರಾಮಚಂದ್ರನಿಗೆ ಹೆದರಿಕೆ ಆಗಿರ್ಬೋದು, ಅತ್ಯಂತ ಬಲಿಷ್ಠ. ಎಷ್ಟು ಬಲಿಷ್ಠ ಅಂತ ಕೇಳಿದರೆ ರಾವಣನನ್ನೇ ತನ್ನ ಮಗನಾದ ಅಂಗದನ ತೊಟ್ಟಿಲಿಗೆ ಆಟಿಕೆಯನ್ನಾಗಿ ನೇತಾಡಿಸಿದವ ಅವನು, ಅಷ್ಟು ಬಲಿಷ್ಠ. ರಾವಣನೇ ಲೋಕರಾವಣ ಅಂತ ಅವನನ್ನು ಕರೀತಾರೆ, ರಾವಣೋ ಲೋಕರಾವಣ. ಅವನಿಂದಾಗಿ ಪ್ರಪಂಚದಲ್ಲಿ ಅಳದೇ ಇದ್ದವರು ಯಾರೂ ಇಲ್ಲ ಅಂತ, ಎಲ್ಲರನ್ನು ಅಳಿಸ್ತಾ ಇದ್ದ, ಆದ್ದರಿಂದ ಅವನಿಗೆ ರಾವಣ ಅಂತ ಹೆಸರಿತ್ತು. ಅಂತಹ ಲೋಕವನ್ನೇ ದುಃಖದಲ್ಲಿ ತೊಡಗಿಸಿದಂತಹ ರಾವಣನನ್ನೇ ತೆಗೆದುಕೊಂಡು ಬಂದು ನಾವು ಮಕ್ಕಳ ತೊಟ್ಟಿಲ ಮೇಲೆ ಒಂದು ಆಟಿಕೆಯನ್ನು ಹಾಕಿರ್ತೇವೆ, ಅವಳು ಮಲ್ಕೊಂಡಾಗ ಮೇಲೆ ನೋಡಲಿಕ್ಕೆ ಅವಳು ಅಳ್ತಾ ಇದ್ದರೆ ಅಳಬಾರ್ದು ಎಂಬುದಾಗಿ ಒಂದು ಆಟಿಕೆಯನ್ನು ನಾವು ನೇತಾಡಿಸ್ತೇವೆ. ಹಾಗೆ ರಾವಣನನ್ನು ನೇತಾಡಿಸಿದವ ವಾಲಿ, ಅಷ್ಟು ಸಮರ್ಥ. ಅಂತಹ ಸಮರ್ಥನಾಗಿರತಕ್ಕಂತಹ ವಾಲಿ ಇದ್ದಾನಲ್ವ, ಅಂತಹ ವಾಲಿ ಅವನು ಅಷ್ಟು ಬಲಿಷ್ಠನಾಗಿದ್ದಾನೆ. ಹಾಗಾಗಿ ಅವನ ಭಯದಿಂದ ಭಗವಂತ ತಾನು ಮುಂದೆ ಹೋಗದೆ ತಾನು ಹಿಂದೆಯಲ್ಲೇ ನಿಂತು ಕೊಂದನೇನು ಎಂಬುದಾಗಿ ಪ್ರಶ್ನೆ ಮತ್ತೆ ಬಂದರೆ ಆಚಾರ್ಯನ ನಿರ್ಣಯ ಎಷ್ಟು ಚೆನ್ನಾಗಿದೆ ಅಂತ ಕೇಳಿದರೆ, ಅವರು ಮುಂದೆ ಹೋಗುವುದೇ ಇಲ್ಲ, ಸ್ಪಷ್ಟ ಮಾಡದೆ ಈ ವಿಚಾರವನ್ನು ಮುಂದೆನೇ ಹೋಗುವುದಿಲ್ಲ. ಯಪ್ರೇರಕ ಸಕಲ ಲೋಕ ಬಲಸ್ಯ ನಿತ್ಯಂ ಪೂರ್ಣಾವ್ಯಯೋಚ್ಚ ಬಲವೀರ್ಯ ತನುಸ್ವತಂತ್ರ ಕಿಂ ತಸ್ಯ ದೃಷ್ಟಿಪಥಗಸ್ಯ ಚ ವಾನರೋಯಂ ಕರ್ತೈಷ ಚಾಪಮಪಿ ಏನ ಪುರಾ ವಿಭಗ್ನಂ.
ಯಪ್ರೇರಕ ಸಕಲಲೋಕಬಲಸ್ಯ ನಿತ್ಯದಲ್ಲಿಯೂ ಕೂಡ ಇಡೀ ಪ್ರಪಂಚದ ಬಲ ಯಾರ ಪ್ರೇರಣೆಯಿಂದ ನಡೀತಾ ಇದೆ ನಮ್ಮಲ್ಲಿ ಬಲ ಇದೆ ನಾವು ಬಲವನ್ನು ಪ್ರಯೋಗ ಮಾಡ್ತೇವೆ ಅಥವಾ ಪರಸ್ಪರ ಬಲಿಷ್ಠರಾದವರು ಅವರು ಬಲಿಷ್ಠರಾಗಿ ತಾವು ಬಲವನ್ನು ಪ್ರಯೋಗ ಮಾಡ್ತಾರೆ ಯಾರದ್ದೇ ಬಲ ಇರಬಹುದು ಆ ಬಲ ಅದರ ಮೂಲ ಪ್ರೇರಣೆ ಅದು ಯಾರು ಅಂತ ಕೇಳಿದರೆ ಅದು ಭಗವಂತ ಅವನ ಒಳಗೆ ಇದ್ದು ಆ ಬಲವನ್ನು ಪ್ರೇರೇಪಿಸ್ತಾನೆ ಬಲ ಪ್ರೇರಣೆಯಾಗುವಂತೆ ಅವನು ಮಾಡ್ತಾನಂತಾದರೆ ಅದು ನಮ್ಮಿಂದ ಆ ಬಲ ಪ್ರಯೋಗ ಆಗಲಿಕ್ಕೆ ಸಾಧ್ಯ ಹಾಗಾಗಿ ಅವನ ಬಲ ಅದು ಇಡೀ ಲೋಕದಲ್ಲಿ ಪ್ರತಿಬಿಂಬಿತವಾದದ್ದು ಅಂತಹ ಲೋಕಕ್ಕೆ ಬಲವನ್ನು ಕೊಟ್ಟವ ಭಗವಂತ ಅದು ಒಂದು ದಿವಸ ಅಲ್ಲ ನಿತ್ಯಂ ನಿತ್ಯದಲ್ಲಿಯೂ ಕೂಡ ನಮ್ಮ ಬಲ ಅವನ ಅಧೀನವಾಗಿರುವಂಥದ್ದು ಅವನ ಬಲ ಎಂಥದ್ದು ಅಂತ ಕೇಳಿದರೆ ಅದು ಪೂರ್ಣವಾದದ್ದು ಸ್ವಲ್ಪ ಬಲವೋ ಇಲ್ಲ ನಮ್ಮ ಬಲಕ್ಕಾದರೆ ಒಂದು ಅಂತ್ಯ ಇದೆ ಯಾಕೆಂದರೆ ನಮ್ಮಲ್ಲೂ ಬಲ ಇದೆ ನಮ್ಮ ಬಲಕ್ಕೆ ಎಲ್ಲಿ ಅಂತ್ಯ ಅಂತ ಕೇಳಿದರೆ ನಮ್ಮಿಂದ ಇನ್ನೊಬ್ಬ ಬಲಿಷ್ಠನಾದವ ಬಂದ ಅಂದರೆ ನಾವು ಸೋತು ಹೋಗ್ತೇವೆ ಆವಾಗ ನಮ್ಮ ಬಲಕ್ಕೆ ಇಷ್ಟೇ ಬಲ ಅವನಿಗಿಂತ ಕಮ್ಮಿ ಬಲ ಇದ್ದವರು ಅಂತ ಆಗ್ತೇವೆ ಆದರೆ ದೇವರ ಬಲ ಅದು ಅಂತ್ಯವಿಲ್ಲದ್ದು ಅದು ಪೂರ್ಣವಾದ ಬಲ ಮತ್ತು ಖರ್ಚಾಗ್ತದೋ ಅಂತ ಕೇಳಿದರೆ ಆಚಾರ್ಯರು ಹೇಳ್ತಾರೆ ಅವ್ಯಯ ಅದು ಖರ್ಚಾಗೋದಿಲ್ಲ ಯಾವತ್ತೂ ಕೂಡ ವ್ಯಯ ಆಗೋದಿಲ್ಲ ಆಮೇಲೆ ಅತ್ಯಂತ ಶ್ರೇಷ್ಠವಾದದ್ದು ಉಚ್ಚವಾಗಿರತಕ್ಕಂತಹದ್ದು ಅವನ ಬಲ ಮತ್ತು ವೀರ್ಯ ಬಲ ಅಂದರೆ ಸಾಮರ್ಥ್ಯ ವೀರ್ಯ ಅಂದರೆ ವೀರಭಾವ ಅಂದರೆ ಆರಬ್ಧಾಂತಗಾಮಿತ್ವ ಒಂದು ಕೆಲಸವನ್ನು ಹಿಡಿದ ಅಂತಾದರೆ ಅದನ್ನು ಕೊನೆ ಮುಟ್ಟಿಸುವಂತಹ ಸಾಮರ್ಥ್ಯ ಅದು ಭಗವಂತನಿಗೆ ಇರುವಂಥದ್ದು ನಾವೆಲ್ಲ ಕೆಲಸವನ್ನು ಪ್ರಾರಂಭ ಮಾಡ್ತೇವೆ ಆದರೆ ಕೊನೆ ಮುಟ್ಟಿಸ್ತೇವೋ ಇಲ್ಲವೋ ಗೊತ್ತಿಲ್ಲ ಆದರೆ ದೇವರು ಸಂಕಲ್ಪ ಮಾಡಿದ ಕೆಲಸವನ್ನು ಕೃಷ್ಣಾರ್ಪಣ ಮಾಡದೆ ಅವನು ಬಿಡುವುದಿಲ್ಲ ಎಲ್ಲ ಕೆಲಸವೂ ಅವನು ಹಾಗೆ ಹಾಗಾಗಿ ಅವನ ವೀರ್ಯ ಅದು ಪೂರ್ಣವಾಗಿರತಕ್ಕಂಥದ್ದು ಅದೇ ಶರೀರವಾಗಿ ಉಳ್ಳವನು ಮತ್ತು ಸ್ವತಂತ್ರನಾದವನು ದೇವರ ಅಸಾಧಾರಣವಾದ ಧರ್ಮ ಯಾವುದು ಅಂತ ಕೇಳಿದರೆ ಅದು ಸ್ವಾತಂತ್ರ್ಯ ಇದು ಯಾರಿಗೂ ಇಲ್ಲ ನೋಡಿ ಸ್ವತಂತ್ರ ತತ್ವ ಅದು ದೇವರು ಮಾತ್ರ ಶ್ರೀಮದ್ ಆಚಾರ್ಯರು ಹೇಳ್ತಾರೆ ತತ್ವಸಂಖ್ಯಾನದಲ್ಲಿ ಸ್ವತಂತ್ರಂ ಅಸ್ವತಂತ್ರ ಎರಡು ರೀತಿಯಾಗಿ ದ್ವಿವಿಧಂ ತತ್ವಮಿಷ್ಯತೆ ಅಂತ ಎರಡು ತತ್ವಗಳು ಪ್ರಪಂಚದಲ್ಲಿ ಒಂದು ಸ್ವತಂತ್ರ ತತ್ವ ಒಂದು ಅಸ್ವತಂತ್ರ ತತ್ವ ಅಂತ ಸ್ವತಂತ್ರ ತತ್ವದ ವಿಭಾಗದಲ್ಲಿ ಇರುವ ಒಬ್ಬನೇ ಸ್ವತಂತ್ರಂ ಸ್ವತಂತ್ರೋ ಭಗವಾನ್ ವಿಷ್ಣು ಅಂತ ಭಗವಂತ ಒಬ್ಬನೇ ಸ್ವತಂತ್ರನಾದವ ಉಳಿದವರೆಲ್ಲ ಲಕ್ಷ್ಮೀದೇವಿಯಿಂದ ಪ್ರಾರಂಭಿಸಿ ಇಡೀ ಪ್ರಪಂಚ ಅದು ಅವನ ಅಧೀನವಾಗಿ ಇರುವಂಥದ್ದು ಎಲ್ಲರಲ್ಲೂ ಕೂಡ ಲಕ್ಷ್ಮೀದೇವಿಯು ಕೂಡ ಅವಳು ಪೂರ್ಣಳೆ ಆದರೆ ಅವಳಲ್ಲಿ ಇರತಕ್ಕಂಥ ಒಂದೇ ಒಂದು ದೋಷ ಅಂತ ಕೇಳಿದರೆ ಭಗವಂತನ ಅಧೀನರಾಗಿ ಇರುವಂಥದ್ದು ಅಸ್ವಾತಂತ್ರ್ಯ ಎನ್ನುವಂಥದ್ದು ಹಾಗಾಗಿ ದೇವರು ಸ್ವತಂತ್ರ ಪೂರ್ಣವಾದ ಬಲವುಳ್ಳವ ಇಷ್ಟೆಲ್ಲ ಇದ್ದ ಮೇಲೆ ಕಿಂ ತಸ್ಯ ದೃಷ್ಟಿಪತಗಸ್ಯ ಚ ವಾನರೋಯಂ ಕರ್ತೈಷ ಚಾಪಮಪಿ ಏನ ಪುರಾಭಿ ಭಗ್ನಂ ಅಂತಹ ಸಾಮರ್ಥ್ಯವುಳ್ಳಂತಹ ಭಗವಂತನಿಗೆ ಈ ಕಪಿಯಿಂದ ಭಯವೋ ಈ ಕಪಿಯಾದರೂ ಏನು ಮಾಡಲಿಕ್ಕೆ ಸಾಧ್ಯ ಈ ವಾಲಿಯಾದರೂ ಅವನಿಗೆ ಏನು ಮಾಡಲಿಕ್ಕೆ ಸಾಧ್ಯ ಏನೂ ಮಾಡಲಿಕ್ಕೆ ಸಾಧ್ಯ ಇಲ್ಲ ಹಾಗಾಗಿ ಅವನ ಮುಂದೆ ಹೋಗಿ ನಿಂತು ಕೂಡ ಯುದ್ಧ ಮಾಡಲಿಕ್ಕೆ ಭಗವಂತ ಸಮರ್ಥನೇ ಆಗಿದ್ದಾನೆ ಅವನು ನಿಂತರೂ ಕೂಡ ಅವನನ್ನು ಏನು ಮಾಡಲಿಕ್ಕೆ ವಾಲಿಯಿಂದ ಸಾಧ್ಯ ಆಗುವುದಿಲ್ಲ ಆದ್ದರಿಂದ ಈ ಯಾವ ಕಾರಣದಿಂದ ಅವನು ಭಕ್ತ ಎನ್ನುವಂತಹ ಕಾರಣದಿಂದ ಅವನು ಕಾಲಿಗೆ ಬೀಳ್ತಾನೆ ಎನ್ನುವ ಕಾರಣದಿಂದ ಅವನು ಮರೆಯಲ್ಲಿ ನಿಂತು ಕೊಂದನೇ ಹೊರತು ಮತ್ತು ಯಾವ ಕಾರಣವೂ ಕೂಡ ಇಲ್ಲಿ ಕೂಡುವುದಿಲ್ಲ ಎನ್ನುವುದನ್ನು ಆಚಾರ್ಯರು ಹೇಳಿ ಕರ್ತ ಈ ವಾನರೋಯಂ ಕಿಂ ಕರ್ತ ಏನು ಮಾಡಲಿಕ್ಕೆ ಸಾಧ್ಯ ಅಂತಹ ಭಗವಂತ ಅವನು ಹಿಂದೆ ರುದ್ರದೇವರ ಧನುಸ್ಸನ್ನೇ ಮುರಿದವ ಅಂತಹ ಬಲಿಷ್ಠವಾಗಿರತಕ್ಕಂತಹ ಧನುಸ್ಸನ್ನೇ ಭಗವಂತ ಮುರಿದು ಹಾಕಿದ್ದಾನೆ ಆ ಧನುಸ್ಸಿನ ಮುಂದೆ ಈ ವಾಲಿಯ ಸಾಮರ್ಥ್ಯ ಏನೂ ಅಲ್ಲ ಹಾಗಾಗಿ ಅಂತಹ ವಾಲಿ ಅವನು ಮುಂದೆ ಬಂದರೂ ಕೂಡ ಅವನಿಗೆ ಏನು ಮಾಡಲಿಕ್ಕೆ ಸಾಧ್ಯ ಇಲ್ಲ ಆದ್ದರಿಂದ ಅವನು ಭಕ್ತನಾದ ಕಾರಣದಿಂದ ಅವನ ಮುಂದೆ ಹೋಗದೆ ಅವನ ಮುಂದೆ ಯುದ್ಧ ಮಾಡದೆ ಮರೆಯಲ್ಲಿ ನಿಂತು ಭಗವಂತ ತಾನು ಯುದ್ಧ ಮಾಡಿದ ಎನ್ನುವುದನ್ನು ಇಲ್ಲಿ ಸ್ಪಷ್ಟವಾಗಿ ಆಚಾರ್ಯರು ನಿರ್ಣಯವನ್ನು ಮಾಡ್ತಾ ಯಾವಾಗ ವಾಲಿ ಬಿದ್ದನೋ ವಾಲಿಯ ಮುಂದೆ ಪ್ರತ್ಯಕ್ಷರಾದಂತೆ ರಾಮಚಂದ್ರ ಪ್ರತ್ಯಕ್ಷನಾಗಿ ಒಂದು ಮಾತನ್ನು ಹೇಳ್ತಾನೆ ಉಜ್ಜೀವಯಿಷ್ಯೆ ನೀನು ಬಯಸ್ತೀಯೋ ವಾಲಿ ನಿನ್ನನ್ನು ಬದುಕಿಸ್ತೇನೆ ನಾನು ನಿನ್ನನ್ನು ಬದುಕಿಸುವಂಥದ್ದು ನನಗೆ ದೊಡ್ಡ ವಿಷಯ ಅಲ್ಲ ಹಾಗಾಗಿ ಉಜ್ಜೀವಯಿಷ್ಯೆ ನಿನ್ನನ್ನು ಬದುಕಿಸ್ತೇನೆ ಅಂತ ಹೇಳಿದರೆ ವಾಲಿಗೆ ಅರ್ಥ ಆಗಿತ್ತು ವಾಲಿ ನಾವಾದರೆ ಕೇಳ್ತಾ ಇದ್ದೀವಿ ಬದುಕಿಸಿಬಿಡು ಇನ್ನೂ ಸ್ವಲ್ಪ ಬದುಕ್ತೇವೆ ಅಂತ ಆದರೆ ವಾಲಿ ಹೇಳ್ತಾನೆ ಕೋನಾಮನೇಚ್ಛತಿ ಮೃತಿಂ ಪುರುಷೋತ್ತಮೇತಿ ತ್ವದಗ್ರೆ ಯಾ ನಿನ್ನ ಪಾದ ಬುಡದಲ್ಲಿ ಮರಣವನ್ನು ಯಾರು ತಾನೇ ಬಯಸುವುದಿಲ್ಲ ಜ್ಞಾನಿಯಾದವರು ಎಲ್ಲರೂ ಬಯಸ್ತಾರೆ ಎಲ್ಲರೂ ಕೂಡ ತಮ್ಮ ಅಂತ್ಯ ಅದು ಭಗವಂತನನ್ನು ಹೋಗಿ ಸೇರಬೇಕು ಎನ್ನುವುದು ಇರ್ತದೆ ಹೊರತು ಬೇರೆ ಯಾವುದೂ ಇರುವುದಿಲ್ಲ ಹಾಗಾಗಿ ನಿನ್ನ ಸನ್ನಿಧಾನದಲ್ಲಿಯೇ ನಿನ್ನ ಪಾದಬುಡದಲ್ಲಿಯೇ ಪ್ರಾಣ ಬಿಡುವಂತಹ ಮಹಾಭಾಗ್ಯ ನನ್ನ ಪಾಲಿಗೆ ದೊರೆತಿದೆ ಅಂತಾದರೆ ಇಂತಹ ಅವಕಾಶವನ್ನು ನಾನು ಎಂದಿಗೂ ಕಳೆದುಕೊಳ್ಳುವುದಿಲ್ಲ ನಾನು ಬದುಕಲಿಕ್ಕೆ ಇಚ್ಛೆ ಪಡುವುದಿಲ್ಲ ಎಂಬುದಾಗಿ ನಿನ್ನ ಪಾದಬುಡದಲ್ಲಿಯೇ ನನ್ನ ಮರಣ ಆಗಬೇಕು ಎನ್ನುವುದಾಗಿ ವಾಲಿ ಹೇಳ್ತಾನೆ ಅಲ್ಲಿಯೇ ಅವನ ಕೊನೆ ಅಲ್ಲಿ ಆಗ್ತದೆ ಆಮೇಲೆ ಅವನ ಅಂತ್ಯವನ್ನೆಲ್ಲ ಅಂತ್ಯ ಸಂಸ್ಕಾರವನ್ನೆಲ್ಲ ತನ್ನ ಮಗನಾಗಿರತಕ್ಕಂತಹ ಅಂಗದನಿಂದ ಮಾಡಿಸಿ ಮುಂದೆ
ತಾನು ಸೀತಾನ್ವೇಷಣೆಯ ಕಾರ್ಯವನ್ನು 4 ತಿಂಗಳು ಇದೇ ಚಾತುರ್ಮಾಸ್ಯ ಆವಾಗ ಪ್ರಾರಂಭ ಆಗ್ತದೆ. ರಾಮಚಂದ್ರ ಹೇಳ್ತಾನೆ ದೃಷ್ಟ ಘನಾಗಮಂ ಉವಾಸ, ಅವನು ಹೇಳ್ತಾನಂತೆ ಈ ಚಾತುರ್ಮಾಸ್ಯ ಬರ್ತಾ ಇದೆ, ಮಳೆಗಾಲ ಪ್ರಾರಂಭ ಆಗ್ತಾ ಇದೆ, ಮಳೆಗಾಲದಲ್ಲಿ ಹುಡುಕುವಂಥದ್ದು ಬಹಳ ಕಷ್ಟಕರವಾಗಿರತಕ್ಕಂತಹ ಕೆಲಸ, ಹಾಗಾಗಿ 4 ತಿಂಗಳುಗಳು ನಿನಗೆ ವಿಶ್ರಾಂತಿ, ಸುಗ್ರೀವನಿಗೆ ಪಟ್ಟಾಭಿಷೇಕವನ್ನು ಮಾಡಿ ಅವನಿಗೆ ಕಿಷ್ಕಿಂಧೆಯ ಆಧಿಪತ್ಯವನ್ನು ಕೊಟ್ಟು 4 ತಿಂಗಳು ನೀನು ರಾಜ್ಯಭಾರವನ್ನು ಮಾಡು, ನೀನು ಸ್ವಲ್ಪ ಸುಧಾರಿಸಿಕೋ, ತುಂಬ ಹೊಡೆತ ತಿಂದಿದ್ದಿ, ತುಂಬ ನಿನಗೆ ದಣಿವಾಗಿದೆ, ಹಾಗಾಗಿ 4 ತಿಂಗಳ ನಂತರ ಮತ್ತೆ ಸೀತಾನ್ವೇಷಣೆಯನ್ನು ಮಾಡಬೇಕು ಎಂಬುದಾಗಿ ಹೇಳಿ ಆ 4 ತಿಂಗಳು ಅಲ್ಲಿಯೇ ಒಂದು ಗುಹೆಯಲ್ಲಿ ರಾಮಚಂದ್ರ ವಾಸ ಮಾಡ್ತಾನೆ. ಮುಂದೆ 4 ತಿಂಗಳಾದ ಮೇಲೆ ಸುಗ್ರೀವ ತಾನು ಮಾಡಬೇಕಾಗಿರ್ತಕ್ಕಂಥ ಕೆಲಸವನ್ನೇ ಮರೆತು ಬಿಟ್ಟಿರ್ತಾನೆ. ಅವನಿಗೆ ನೆನಪೇ ಇರುವುದಿಲ್ಲ ಸೀತಾನ್ವೇಷಣೆ ಇದೆ ಎನ್ನುವುದು ಮರೆತು ಹೋಗ್ತಿರ್ತದೆ. ಆವಾಗ ಹನುಮಂತ ದೇವರು ಅವನನ್ನು ಎಚ್ಚರಿಸ್ತಾರಂತೆ. ನಾವು ವಾಯುದೇವರ ಬಗ್ಗೆ ಹೇಳಬೇಕಾದ್ರೆ ಭಗವತ್ ಕಾರ್ಯಸಾಧಕ ಅಂತ ನಾವು ಅವರಿಗೆ ವಿಶೇಷಣವನ್ನು ಹೇಳ್ತೇವೆ. ಅವ ಭಗವಂತನ ಕಾರ್ಯವನ್ನು ಸಾಧನೆ ಮಾಡುವವರು, ತಾವು ಸಾಧಿಸ್ತಾರೆ, ಯಾರಿಗೆ ಸಾಧನೆ ಮಾಡುವಂತಹ ಯೋಗ್ಯತೆ ಇದೆ ಅವರಿಂದ ಮಾಡಿಸ್ತಾರೆ. ಸುಗ್ರೀವನಿಗೆ ಆ ಯೋಗ್ಯತೆ ಇದೆ, ಆದರೆ ಅಜ್ಞಾನದಿಂದ ಮರೆತು ಬಿಟ್ಟಿದ್ದಾನೆ. ರಾಜ್ಯದ ಭೋಗದಿಂದ, ಆ ಮತ್ತದಿಂದ ಅವನಿಗೆ ಭಗವಂತನ ಕಾರ್ಯ ಮರೆತು ಹೋಗಿದೆ. ಅವನನ್ನು ಎಚ್ಚರಿಸ್ತಾರಂತೆ. ಅವರು ಹೇಳುವಂತಹ ಒಂದೇ ಒಂದು ಮಾತನ್ನು ನಾವು ಗಮನಿಸಬೇಕಾಗಿರುವಂಥದ್ದು, ನ ವಿಸ್ಮೃತಿಸ್ತೆ ರಘುವರ್ಯ ಕಾರ್ಯೇ ಕಾರ್ಯ ಕಥಂಚಿತ್ ಸಹಿನೋಭಿಪೂಜ್ಯ ನಚೇತ್ ಸ್ವಯಂ ಕರ್ತುಮಭೀಷ್ಟಮದ್ಯತೆ ಧ್ರುವಂ ಬಲೇನಾಪಿ ಹಿ ಕಾರಯಾಮಿ. ಹನುಮಂತ ದೇವರು ತಾನು ಸುಗ್ರೀವನ ಬಳಿ ಬಂದು ಹೇಳುವಂತಹ ಮಾತು ಅವನಿಗೆ ತಡ್ಕೊಳ್ಳಿಕ್ಕಾಗುವುದಿಲ್ಲ. ಇಷ್ಟೆಲ್ಲ ನಿನಗೆ ಉಪಕಾರ ಮಾಡಿದಂತಹ ಭಗವಂತನನ್ನೇ ನೀನು ಮರೆತು ಬಿಟ್ಟಿದ್ದೀಯಲ್ವ. ನ ವಿಸ್ಮೃತಿಸ್ತೆ ರಘುವರ್ಯ ಕಾರ್ಯ, ದೇವರ ಕೆಲಸದಲ್ಲಿ ಎಂದಿಗೂ ಮರವು ಎನ್ನುವಂಥದ್ದು ಇರಬಾರ್ದು. ಯಾಕೆಂದರೆ ಸಹ ನಹ ಅಭಿಪೂಜ್ಯ, ಎಲ್ಲ ರೀತಿಯಿಂದಲೂ ಕೂಡ ದೇವರು ನಮಗೆ ಪೂಜ್ಯನಾಗಿದ್ದಾನೆ. ಅವನನ್ನು ಮರೆತು ನಾವು ಒಂದು ಕ್ಷಣವೂ ಇರಲಿಕ್ಕೆ ಸಾಧ್ಯ ಇಲ್ಲ. ಅವನು ಮಾಡಿದ ಉಪಕಾರ ಅದು ಕ್ಷಣ ಕ್ಷಣದಲ್ಲಿಯೂ ನಾವು ನೆನಪು ಇಟ್ಕೊಳ್ಬೇಕಾಗಿರ್ತಕ್ಕಂಥ ಅಂಶ. ಅಂಥದ್ದರಲ್ಲಿ ನಿನಗೆ ದೇವರು ಮಾಡಿರತಕ್ಕಂಥ ಉಪಕಾರ ಅದು ಎಷ್ಟು ದೊಡ್ಡದು. ಅದನ್ನು ಮರೆತು ನೀನು ರಾಜ್ಯದ ಒಂದು ಭೋಗ ಸುಖಿಸುವುದರಲ್ಲಿ ನೀನು ಮತ್ತನಾಗಿದ್ದೀಯಲ್ವಾ, ಹೀಗೆ ಮಾಡಬಾರ್ದು. ನಾನು ಹೇಳ್ತಾ ಇದ್ದೇನೆ, ನೀನು ಈಗಲೇ ಈ ಕಾರ್ಯದಲ್ಲಿ ನೀನು ಪ್ರವೃತ್ತನಾಗಬೇಕು. ನಚೇತ್ ಸ್ವಯಂ ಕರ್ತುಮಭೀಷ್ಟಮದ್ಯತೆ, ನೀನಾಗಿಯೇ ನೀನು ಈ ಕಾರ್ಯದಲ್ಲಿ ಸೀತಾನ್ವೇಷಣೆಯಲ್ಲಿ ನಿನ್ನನ್ನು ತೊಡಗಿಸಿಕೊಳ್ಳಿಲ್ಲ ಅಂತಾದರೆ ಧ್ರುವಂ ಬಲೇನಾಪಿ ಹಿ ಕಾರಯಾಮಿ, ನಾನು ಬಲಾತ್ಕಾರದಿಂದ ಆದರೂ ಕೂಡ ನಿನ್ನ ಹತ್ರ ಮಾಡಿಸ್ತೇನೆ ಅಂತ ವಾಯುದೇವರು ಹೇಳ್ತಾರೆ. ಹನುಮಂತ ದೇವರು ಹೇಳುವಂತಹ ಮಾತು, ನೀನು ಮಾಡ್ತೀಯೋ, ನೀನು ಮಾಡಬೇಕು, ನೀನು ಮಾಡಲಿಲ್ಲ ಅಂತಾದರೆ ನಾನು ಮಾಡಿಸ್ತೇನೆ, ಬಲಾತ್ಕಾರದಿಂದ ಆದರೂ ಮಾಡಿಸ್ತೇನೆ ಎಂಬುದಾಗಿ ಸುಗ್ರೀವನಿಗೆ ಹೇಳಿರ್ತಕ್ಕಂತಹ ಮಾತು. ಸುಗ್ರೀವನಿಗೆ ಆ ಮಾತಿನಿಂದ ಎಚ್ಚರಿಕೆ ಆಗುತ್ತದೆ. ರಾಮದೇವರು ಕೂಡ ಲಕ್ಷ್ಮಣನನ್ನು ಕಳಿಸ್ತಾರೆ, ಹೋಗು ಸುಗ್ರೀವನನ್ನು ಎಚ್ಚರಿಸು, ಅವನು ಕೆಲಸವನ್ನು ಮರೆತು ಬಿಟ್ಟಿದ್ದಾನೆ. ಆವಾಗ ರಾಮದೇವರು ಹೇಳುವಂತಹ ಒಂದು ಮಾತು, ಇದು 24ನೇ ತ್ರೇತಾಯುಗದಲ್ಲಿ ಹೇಳಿರ್ತಕ್ಕಂತಹ ಮಾತು, ಇಂದಿಗೂ ಎಷ್ಟು ಅನ್ವಯ ಆಗ್ತದೆ ಅಂತ ಕೇಳಿದರೆ, ಪ್ರಾಯಸ್ವಕಾರ್ಯೇ ಪ್ರತಿಪಾದಿತೇಹಿ ಮದೋದ್ಧತಾನ ಪ್ರತಿಕರ್ತು ಮೀಸತೆ. ಸಾಮಾನ್ಯವಾಗಿ ಲೋಕದ ಜನರು ತಮಗೆ ಉಪಕಾರ ಆಗುವ ತನಕ ನಮ್ಮ ಹಿಂದೆ ಸುತ್ತುತ್ತಾ ಇರ್ತಾರೆ, ನಮ್ಮ ಕಾಲು ಹಿಡಿತಾರೆ, ಬೇಕಾದಷ್ಟು ಹೊಗಳುತ್ತಾರೆ, ಎಲ್ಲವನ್ನೂ ಮಾಡ್ತಾರೆ. ಪ್ರಾಯಸ್ವಕಾರ್ಯೇ ಪ್ರತಿಪಾದಿತೆ, ಅವರ ಕೆಲಸ ಆಯಿತೋ, ಮದೋದ್ಧತಾನ ಪ್ರತಿಕರ್ತು ಮೀಸತೆ, ಅವರು ಮದೋನ್ಮತ್ತರಾಗಿ ಪ್ರತ್ಯುಪಕಾರವನ್ನು ಮಾಡುವುದನ್ನು ಮರೆತು ಬಿಡ್ತಾರೆ ಎಂಬುದಾಗಿ ರಾಮದೇವರು ಆಗಲೇ ಹೇಳಿದ್ದಾರೆ. ಎಷ್ಟು ಕೋಟಿ ವರ್ಷಗಳ ಹಿಂದೆ ಹೇಳಿರತಕ್ಕಂತಹ ಮಾತು ಅದು ಇಂದಿಗೂ ಸತ್ಯ, ಈಗಲೂ ನಾವು ಅದನ್ನು ಅನುಭವಿಸ್ತೇವೆ. ಅಂತಹ ಮಾತನ್ನು ಸುಗ್ರೀವನನ್ನು ನೋಡಿ ರಾಮಚಂದ್ರ ಹೇಳಿರ್ತಕ್ಕಂಥದ್ದು. ಲಕ್ಷ್ಮಣನನ್ನು ಕಳುಹಿಸಿ ಅವನನ್ನು ಎಚ್ಚರಿಸ್ತಾರೆ. ಆಮೇಲೆ ಸುಗ್ರೀವನ ಅವನಿಗೆ ಎಚ್ಚರಿಕೆ ಆಗ್ತದೆ, ಭಗವಂತನ ಸೇವಾರೂಪವಾಗಿ ಸೀತಾನ್ವೇಷಣೆಯನ್ನು ಮಾಡಲಿಕ್ಕೆ ತಾನು ಮುಂದೆ ಏನೆಲ್ಲ ಕೆಲಸವನ್ನು ಮಾಡಬೇಕು ಅದನ್ನೆಲ್ಲವನ್ನು ಮಾಡ್ತಾನೆ. ಹೀಗೆ ಸುಗ್ರೀವನನ್ನು ಹನುಮಂತ ದೇವರು ಎಚ್ಚರಿಸುವ ಮಾತಿನಲ್ಲಿ ಅದು ನಮಗೂ ಒಂದು ಸಂದೇಶ ಇದೆ. ನಾವು ಕೂಡ ಅದನ್ನು ಆ ಎಚ್ಚರಿಕೆಯನ್ನು ಗಮನಿಸಬೇಕಾಗಿರ್ತಕ್ಕಂಥದ್ದು. ನಮಗೂ ಕೂಡ ದೇವರ ಕಾರ್ಯದಲ್ಲಿ ಅತ್ಯಂತ ಮರವು, ಸ್ವಲ್ಪ ಅಲ್ಲ ಅತ್ಯಂತ ಮರವು, ನಾವು ಮರೆಯುವುದೇ ಜಾಸ್ತಿ ದೇವರ ಕಾರ್ಯವನ್ನು. ದೇವರ ಕೆಲಸದಲ್ಲಿ ನಮಗೆ ಅದು ನೆನಪಾದರೆ ಮಾಡ್ತೇವೆ, ಇಲ್ಲದಿದ್ದರೆ ಇಲ್ಲ. ಹಾಗಾಗಿ ನಾವು ಕೂಡ ರಾಮದೇವರಲ್ಲಿ ಮಾಡಬೇಕಾಗಿರತಕ್ಕಂತಹ, ಕೃಷ್ಣದೇವರಲ್ಲಿ ಮಾಡಬೇಕಾಗಿರತಕ್ಕಂತಹ, ಪ್ರಾಣದೇವರಲ್ಲಿ ಮಾಡಬೇಕಾಗಿರತಕ್ಕಂಥ ಪ್ರಾರ್ಥನೆ ಇಷ್ಟೇ. ಪ್ರಾಣದೇವರು ಹೇಗೆ ಸುಗ್ರೀವನನ್ನು ಎಚ್ಚರಿಸ್ತಾ ಇದ್ದರೋ ಹಾಗೆಯೇ ನಮ್ಮೊಳಗೆ ಇದ್ದು ಅವರೂ ಕೂಡ ನಮ್ಮನ್ನು ಪದೇ ಪದೇ ನಮ್ಮನ್ನು ಎಚ್ಚರಿಸಬೇಕು ಅಂತ. ನ ವಿಸ್ಮೃತಿಸ್ತೆ ರಘುವರ್ಯ ಕಾರ್ಯ, ದೇವರ ಕೆಲಸದಲ್ಲಿ ನಿನಗೆ ಮರವು ಬರಬಾರದು. ನಿನಗೆ ಅತ್ಯಂತ ಅಮೂಲ್ಯವಾಗಿರತಕ್ಕಂತಹ ಜೀವನವನ್ನು ಕೊಟ್ಟಿದ್ದಾನೆ, ಇದನ್ನು ಯಾವತ್ತೂ ಕೂಡ ಮರಿಬೇಡ ಎಂಬುದಾಗಿ ಜೀವನನ್ನು ಒಳಗಡೆ ಇದ್ದು ಪ್ರಾಣದೇವರು ನಮ್ಮನ್ನು ಎಚ್ಚರಿಸಬೇಕು. ನಾವು ಮರೆತವು ಅಂತಾದರೆ ಅದಕ್ಕಿಂತ ದೊಡ್ಡ ಆಪತ್ತು ನಮ್ಮ ಜೀವನದಲ್ಲಿ ಯಾವುದೂ ಇಲ್ಲ. ವಿಪದ್ವಿಸ್ಮರಣಂ ವಿಷ್ಣೋಹೋ,
ನಮಗೆ ದೊಡ್ಡ ಸಂಪತ್ತು ಅಂದರೆ ಅದು ಭಗವಂತನ ಸ್ಮರಣೆಯೇ ಜೀವನದಲ್ಲಿ ದೊಡ್ಡ ಸಂಪತ್ತು. ಅದೇ ದೇವರನ್ನು ನಾವು ಮರೆತು ಬಿಡ್ತೇವೋ ಅದಕ್ಕಿಂತ ದೊಡ್ಡ ವಿಪತ್ತು ಜೀವನದಲ್ಲಿ ಮತ್ತೊಂದಿಲ್ಲ. ಹಾಗಾಗಿ ಆ ವಿಪತ್ತು ನಮ್ಮಲ್ಲಿ ಬರದಂತೆ, ವಿಪತ್ತು ನಮಗೆ ಆಗದಂತೆ ಹನುಮಂತ ದೇವರು ನಮ್ಮ ಒಳಗೆ ಇದ್ದು ದಿನಾ ನಮ್ಮನ್ನು ಎಚ್ಚರಿಸಬೇಕು. ಹೇಗೆ ನೀನು ಸುಗ್ರೀವನನ್ನು ಎಚ್ಚರಿಸಿದ್ದೀಯೋ ಅದೇ ರೀತಿಯಾಗಿ ನಮ್ಮನ್ನು ಎಚ್ಚರಿಸು ಎಂಬುವಂತಹ ಪ್ರಾರ್ಥನೆಯನ್ನು ನಾವು ವಾಯುದೇವರಲ್ಲಿ ಮಾಡಬೇಕು. ಅಂತಹ ಪ್ರಾರ್ಥನೆಯನ್ನು, ಅಂತಹ ಸಂದೇಶಗಳನ್ನು ಕೊಟ್ಟಿರತಕ್ಕಂತಹ ಈ ತಾತ್ಪರ್ಯ ನಿರ್ಣಯ, ಅದು ಶ್ರೀಮದಾಚಾರ್ಯರು ಭಗವಂತನನ್ನು ತನ್ನ ಹನುಮದ್ ರೂಪದಲ್ಲಿ ಸಾಕ್ಷಾತ್ತಾಗಿ ಕಂಡು ಅವನ ಬಗ್ಗೆ ಅಕ್ಷರಶಃ ಹೇಳಿರತಕ್ಕಂತಹ ಮಾತು. ಹಾಗಾಗಿ ಇದೆಲ್ಲ ಅನುಭವದ ಮಾತು. ನಾವು ನೋಡಿದ್ದನ್ನು ಹೇಗೆ ಒಂದು ದಿನಚರಿಯಲ್ಲಿ ನಾವು ದಿನಚರಿ ಅಂತ ಬರೆದಿರ್ತೇವೋ ಹಾಗೆಯೇ ಆಚಾರ್ಯರು ಈ ಗ್ರಂಥವನ್ನು ಬರೆದಿರತಕ್ಕಂಥದ್ದು. ತಾವು ತ್ರೇತಾಯುಗದಲ್ಲಿ ರಾಮದೇವರ ಒಟ್ಟಿಗೆ ಮಾಡಿರತಕ್ಕಂತಹ ಒಡನಾಟ, ಅವರ ಸಹವಾಸ, ಅವರ ಅನುಗ್ರಹ, ಅದನ್ನೆಲ್ಲವನ್ನು ತಾನು ನೆನಪಿನಲ್ಲಿ ಇಟ್ಟುಕೊಂಡು ಗ್ರಂಥ ರೂಪದಲ್ಲಿ ನಮಗೆ ಕೊಟ್ಟಿದ್ದಾರೆ. ಅಂತಹ ಭಗವಂತನ ಚರಿತ್ರೆ, ಆಚಾರ್ಯರು ಕೊಟ್ಟ ಭಗವಂತನ ಚರಿತ್ರೆಯನ್ನು ನಾವು ಓದಿ ಅದನ್ನು ತಿಳ್ಕೊಂಡುವಂತಾದರೆ ಅದು ಸಾರ್ಥಕವಾಗಿರತಕ್ಕಂತಹ ಅದು ಜ್ಞಾನ ಆಗುತ್ತದೆ. ಅದರಿಂದ ಭಗವಂತನಿಗೆ ತುಂಬ ಪ್ರೀತಿಯಾಗ್ತದೆ. ಹಾಗಾಗಿ ಆಚಾರ್ಯರು ಕೊಟ್ಟಿರತಕ್ಕಂತಹ ಈ ಮಾತನ್ನು ನಮ್ಮ ಜೀವನದಲ್ಲಿ ಆದಷ್ಟು ಅಳವಡಿಸಿಕೊಳ್ಳುವಂತಹ ಪ್ರಯತ್ನವನ್ನು ಮಾಡೋಣ. ಹೇಗೆ ಸುಗ್ರೀವಾದಿಗಳನ್ನು ದೇವರ ಕಾರ್ಯದಲ್ಲಿ ಹನುಮಂತ ದೇವರು ತೊಡಗಿಸಿದ್ರೋ ಹಾಗೆಯೇ ನಮ್ಮನ್ನು ಕೂಡ ತೊಡಗಿಸುವಂತೆ ಹನುಮಂತ ದೇವರು ಮಾಡಬೇಕು. ಹನುಮಂತ ದೇವರಲ್ಲಿ, ಕೃಷ್ಣದೇವರಲ್ಲಿ ನಾವು ಪ್ರಾರ್ಥನೆ ಮಾಡುವುದಲ್ಲ, ಇಲ್ಲಿ ಸನ್ನಿಹಿತರಾಗಿರತಕ್ಕಂತಹ ನಮ್ಮ ಗುರುಗಳು, ಅವರಲ್ಲಿ ಆಚಾರ್ಯರು ಸಾಕ್ಷಾತ್ತಾಗಿ ಸನ್ನಿಹಿತರಾಗಿರ್ತಾರೆ. ನಮಗೆ ಸಾಕ್ಷಾತ್ತಾಗಿ ನಾವು ಗುರುಗಳಾಗಿರ್ತಕ್ಕಂಥ ಆಚಾರ್ಯರಲ್ಲಿ ಪ್ರಾರ್ಥನೆ ಮಾಡಬಹುದು, ಆದರೆ ನಮಗೆ ಪರಂಪರೆ ಇದೆ, ಒಂದು ಗುರುಗಳ ಪರಂಪರೆ ಇದೆ. ಆ ಪರಂಪರೆಯಿಂದ ನಾವು ಗುರುಗಳಲ್ಲಿ ಪ್ರಾರ್ಥನೆ ಮಾಡಿದರೆ, ನಾವು ನಮ್ಮ ಗುರುಗಳಲ್ಲಿ ಪ್ರಾರ್ಥನೆ ಮಾಡಿದರೆ ಅವರು ಗುರುಗಳಲ್ಲಿ ಪ್ರಾರ್ಥನೆ ಮಾಡ್ತಾರೆ, ಅದು ಪರಂಪರೆಯಿಂದ ಭಗವಂತನನ್ನು ಹೋಗಿ ಸೇರಲಿಕ್ಕೆ ಸಾಧ್ಯ ಇದೆ. ಹಾಗಾಗಿ ಇಲ್ಲಿ ಸನ್ನಿಹಿತರಾಗಿರ್ತಕ್ಕಂತಹ ಗುರುಗಳು ಭಗವಂತನನ್ನು ನಿತ್ಯವೂ ಅವನನ್ನು ಸ್ಪರ್ಶ ಮಾಡಿ ಅವನ ಆ ಸ್ಪರ್ಶದ ಅನುಭವವನ್ನು, ಅವನ ಅನುಗ್ರಹದ ಅನುಭವವನ್ನು ತನ್ನಲ್ಲಿ ಮೈಗೂಡಿಸಿಕೊಂಡು ಅವನನ್ನು ನಿತ್ಯದಲ್ಲಿಯೂ ಅರ್ಚನೆ ಮಾಡತಕ್ಕಂತಹ ಗುರುಗಳಲ್ಲಿ ನಾವೆಲ್ಲ ಸೇರಿ ಮಾಡಬೇಕಾಗಿರ್ತಕ್ಕಂತಹ ಪ್ರಾರ್ಥನೆ. ನಮ್ಮ ಜೀವನವೂ ಕೂಡ ಅದು ಸಾಧನಾಮಯವಾಗಿರಬೇಕಾಗಿರುವಂಥದ್ದು. ನಮ್ಮಲ್ಲಿ ಸಾಧನೆಗೆ ಬರತಕ್ಕಂತಹ ತೊಡಕುಗಳು ಏನಿದೆ ಅದೆಲ್ಲವೂ ಕೂಡ ಪರಿಹಾರವಾಗಬೇಕು. ಆಚಾರ್ಯರು ಇಲ್ಲಿ ಕೃಷ್ಣನನ್ನು ಪ್ರತಿಷ್ಠೆ ಮಾಡಿದ್ದೇ ಸಾಧಕರಿಗೆ ಸಾಧನೆಗೆ ಬರುವಂತಹ ವಿಘ್ನಗಳು ಪರಿಹಾರ ಆಗಬೇಕು ಎನ್ನುವುದಾಗಿ, ಅಂತಹ ನಮ್ಮ ಸಾಧನೆಗೆ ಬರತಕ್ಕಂತಹ ವಿಘ್ನಗಳನ್ನೆಲ್ಲ ಪರಿಹಾರ ಮಾಡುವಂತೆ ಭಗವಂತನಲ್ಲಿ, ಅವನ ಭಕ್ತನಾದಂತಹ ವಾಯುದೇವರಲ್ಲಿ ಗುರುಗಳು ನಿತ್ಯದಲ್ಲಿ ಪ್ರಾರ್ಥನೆ ಮಾಡಿ ಅವರ ಭಕ್ತರಾಗಿರತಕ್ಕಂತಹ ನಮ್ಮೆಲ್ಲರನ್ನು ಕೂಡ ಗುರುಗಳು ಅನುಗ್ರಹಿಸಬೇಕು ಎಂಬಂತಹ ಪ್ರಾರ್ಥನೆಯನ್ನು ಭಗವಂತನ ಚರಿತ್ರೆಯೊಂದಿಗೆ ಇಲ್ಲಿ ನಾನು ಅವರಲ್ಲಿ ಆ ಪ್ರಾರ್ಥನೆಯನ್ನು ಮಾಡ್ತಾ, ಇಷ್ಟು ಹೊತ್ತು ಮಾಡಿದಂತಹ ಭಗವಂತನ ಚಿಂತನೆ ಅದು ಯಥಾಮತಿಯಾಗಿ ನಾನು ಮಾಡಿದ್ದೇನೆ. ಅದರಲ್ಲಿ ಇರತಕ್ಕಂತಹ ಗುಣಗಳೆಲ್ಲ ನನ್ನ ವಿದ್ಯೆ ಕೊಟ್ಟಂತಹ ನನ್ನ ಪರಮಪೂಜ್ಯ ಪಲಿಮಾರು ಶ್ರೀಗಳ ಅದು ಅನುಗ್ರಹ, ದೋಷಗಳೆಲ್ಲ ನನ್ನ ಪಾಲಿನದ್ದು ಎಂಬುದಾಗಿ ಹೇಳ್ತಾ ನನ್ನ ಈ ಎರಡು ಮಾತನ್ನು, ಕೃಷ್ಣನ ಸನ್ನಿಧಾನದಲ್ಲಿ ಮಾತಾಡುವುದಂದರೆ ಅದು ದೊಡ್ಡ ಭಾಗ್ಯ, ಅದು ಅನಂತ ಜನ್ಮಗಳ ಪುಣ್ಯ. ಅಂತಹ ಭಾಗ್ಯವನ್ನು, ಅಂತಹ ಅವಕಾಶವನ್ನು ಅನುಗ್ರಹಪೂರ್ವಕವಾಗಿ ಅನುಗ್ರಹಿಸಿದಂತಹ, ಕರುಣಿಸಿದಂತಹ ಗುರುಗಳಿಗೆ ಅನಂತ ಸಾಷ್ಟಾಂಗ ಪ್ರಣಾಮಗಳನ್ನು ಸಲ್ಲಿಸಿ ನನ್ನ ಈ ಎರಡು ಮಾತುಗಳನ್ನು ಗುರುಗಳ ಅಂತರ್ಯಾಮಿಯಾಗಿರತಕ್ಕಂತಹ ಪ್ರಾಣಸ್ಥ ಈ ಪಡವಿಗೊಡೆಯನಾಗಿರತಕ್ಕಂತಹ ರುಕ್ಮಿಣಿ ಸತ್ಯಭಾಮ ಸಮೇತನಾದಂತಹ ಆ ಗೋಪಾಲಕೃಷ್ಣನ ಪದಪುಂಜಗಳಲ್ಲಿ ಅರ್ಪಣೆಯನ್ನು ಮಾಡ್ತಾ, ಕೃಷ್ಣಾರ್ಪಣಮಸ್ತು. ಯಸ್ ಸರ್ವಗುಣ ಸಂಪೂರ್ಣ ಸರ್ವದೋಷ ವಿವರ್ಜಿತಃ ಪ್ರಿಯತಾಂ ಪ್ರೀತಯೇವಾಲಂ ವಿಷ್ಣುರ್ಮೇ ಪರಮಸ್ಸು ಹೃತು ಕಾಯೇನ ವಾಚ ಮನಸಾ ಇಂದ್ರಿಯೈರ್ವಾ ಬುದ್ಧ್ಯಾತ್ಮನಾವಾನ್ ಸುತಸ್ವಭಾವಃ ಕರೋಮಿ ಯದ್ಯಸ್ ಸಕಲಂ ಪರಸ್ಮೈ ನಾರಾಯಣಾಯೇತಿ ಸಮರ್ಪಯಾಮಿ. ಶ್ರೀಕೃಷ್ಣಾರ್ಪಣಮಸ್ತು. ಶ್ರೀಮಧ್ವೇಶಾರ್ಪಣಮಸ್ತು. ವನಾಶಾಯ ಶ್ರೀಶಾಯ ಗುಣರಾಶಯೇ ಹೃದಯಾಯ ಶುದ್ಧ ವಿದ್ಯಾಯ ಮಧ್ವಾಯ ಚ ನಮೋ ನಮಃ. ಅನೇನ ತತ್ಪದ್ಮಭವೋ ಮೃದಂಗಂ ಜಗೌ ಹನುಮಾನ್ ಜಗತಾಮದೀಶಂ ಅದರ್ಶಯತ್ತಾಲಗತೀ ಕಪರ್ದೇ ನನರ್ಥಗೋಪಾಲಕಬಾಲಮೌಲಿ ಸ್ವಾಂತಸ್ಥಾನಂತಶಯ್ಯಾಯ ಪೂರ್ಣಜ್ಞಾನರಸಾರಣಸೇ ಉತ್ತುಂಗವಾಕ್ತರಂಗಾಯ ಮಧ್ವದುಗ್ಧಾಬ್ಧಯೇ ನಮಃ. ಖ್ಯಾತಸ್ಸುಧಾ ಪ್ರವಚನಾದ್ ವಿದುಷಾಂ ವರಂ ತಂ ವಂದೇ ಯತೀಂದ್ರತಿಲಕಂ ವಿಬುಧ ಪ್ರಿಯಾಖ್ಯಂ. ಆಪಾದಮೌಲಿಪರ್ಯಂತಂ ಗುರುಣಾಂ ಆಕೃತಿಂ ಸ್ಮರೇತ್ ತೇನ ವಿಘ್ನಾಃ ಪ್ರಣಶ್ಯಂತಿ ಸಿದ್ಧ್ಯಂತಿ ಚ ಮನೋರಥಾಃ. ಶ್ರೀ ಗುರುಭ್ಯೋ ನಮಃ. ಹರಿಃ ಓಂ. ಶ್ರೀಕೃಷ್ಣಾಯ ನಮಃ. ಶ್ರೀ ಶ್ರೀಕೃಷ್ಣಾಯ ನಮಃ. ಶ್ರೀ ಶ್ರೀಕೃಷ್ಣಾಯ ನಮಃ. ಶ್ರೀ ಶ್ರೀಕೃಷ್ಣಾಯ ನಮಃ. ಶ್ರೀ ಶ್ರೀಕೃಷ್ಣಾಯ ನಮಃ. ಶ್ರೀ
श्री कृष्णाय नमः श्री 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 श्री कृष्णार्पणमस्तु हरे राम 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 हरे 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 कृष्ण 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 हरे 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 राम 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 हरे 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 कृष्ण 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 हरे हरे ಉಡುಪಿಯ ಕ್ಷೇತ್ರದಲ್ಲಿ ಆನಂದತೀರ್ಥರು ಕೃಷ್ಣನ ದರ್ಶನಕ್ಕೆ ಅಪೂರ್ವವಾದ ಕಲ್ಪನೆಯನ್ನು ಕಟ್ಟಿಕೊಟ್ಟಿದ್ದಾರೆ ಆಚಾರ್ಯರ ಸಿದ್ಧಾಂತದ ವಿಶೇಷ ವಿಚಾರಗಳು ನಾವು ಗ್ರಂಥಗಳ ಮೂಲಕ ತಿಳಿಯಬಹುದಾದ್ದು ಅದರಲ್ಲಿ ಒಂದು ಮುಖ್ಯವಾದ ವಿಷಯವನ್ನು ಆಚಾರ್ಯರು ಹೇಳುವುದು ಅಂತಾದರೆ ಆಚಾರ್ಯರು ಹೇಳಿದ್ದು ನಾವು ವಿಮರ್ಶೆ ಮಾಡುವುದು ಅಂತಾದರೆ ವ್ಯಕ್ತಿ ಸಾಧನೆಯ ಹಂತದಲ್ಲಿರುವಾಗ ಅವನ ಪೂಜೆ ನಿಯಮಗಳು ಎಲ್ಲವೂ ಕೂಡ ಅದು ಅರ್ಥಬದ್ಧವಾಗಿ ಅಥವಾ ಫಲ ಕೊಡಬೇಕು ಅಂತಾದರೆ ಅದರ ಹಿಂದೆ ಅವನ ಮನಸ್ಥಿತಿ ಎಂಬುದು ಬಹಳ ಮುಖ್ಯ ಅಂತ ಅನುಸಂಧಾನ ಪೂರ್ವಕವಾಗಿ ಮಾಡಿದ ಕರ್ಮಗಳು ಬಹಳ ಮಹತ್ತರವಾದ ಫಲವನ್ನು ನೀಡುತ್ತವೆ ಉದಾಹರಣೆಗೆ ರಸ್ತೆಯಲ್ಲಿ ನಮಗೆ ಒಂದಷ್ಟು ಜನ ಕಾಣಿಸ್ತಾರೆ ನಮಗೆ ಸಹಾಯ ಮಾಡಬೇಕು ಅಂತ ಅನ್ನಿಸ್ತದೆ ಎರಡು ರೀತಿಯಿಂದ ಅಥವಾ ಬೇರೆ ಬೇರೆ ರೀತಿಯಿಂದ ಸಹಾಯ ಮಾಡುವುದು ನಮಗೆ ಕಾಣಿಸ್ತದೆ ಕೆಲವರ ಉದ್ದೇಶ ಅವರು ಸಹಾಯ ಮಾಡುವಾಗ ಅದನ್ನು ದಾಖಲು ಮಾಡಬೇಕು ಅಂತ ದಾಖಲಾಗಬೇಕು ಒಂದಷ್ಟು ಜನ ಮಾತಾಡಬೇಕು ಇಂಥವರು ಸಹಾಯ ಮಾಡುವುದರಲ್ಲಿ ಒಂದು ಮಹತ್ತರವಾದ ಧ್ಯೇಯವನ್ನಿಟ್ಟುಕೊಂಡು ಸಹಾಯ ಮಾಡುವುದರಲ್ಲಿ ತೊಡಗಿದ್ದಾರೆ ಬಡತನ ನಿರ್ಮೂಲನೆ ಮಾಡಬೇಕು ಅಥವಾ ಸಮಾಜದಲ್ಲಿ ಎಲ್ಲ ಸುಧಾರಣೆಗಳನ್ನು ತರಬೇಕು ಅನ್ನುವ ಉದ್ದೇಶದಿಂದ ಇವರು ಈ ಕೆಲಸ ಮಾಡುತ್ತಿದ್ದಾರೆ ಅನ್ನೋದು ಇಡೀ ಪ್ರಪಂಚಕ್ಕೆ ಗೊತ್ತಾಗಬೇಕು ಅನ್ನೋದು ಉದ್ದೇಶ ಇನ್ನೊಂದು ಅವರಿಗೆ ಸಹಾಯ ಮಾಡೋದರಿಂದ ನಾಳೆ ನನಗೆ ಒಂದು ಉಪಯೋಗ ಇದೆ ಆದ್ದರಿಂದ ಸಹಾಯ ಮಾಡಬೇಕು ಅಂತ ಹಾಗಾಗಿ ಇದು ತನ್ನ ಒಂದು ವೈಯಕ್ತಿಕ ಏಳಿಗೆಗಾಗಿ ಅದನ್ನು ಉಪಯೋಗ ಮಾಡಿಕೊಳ್ತಾರೆ ಆ ಒಂದು ಸಂದರ್ಭವನ್ನು ಇನ್ನು ಎತ್ತರದ ಸ್ತರದಲ್ಲಿರುವವರು ಅವರಿಗೆ ನಾವು ಸಹಾಯ ಮಾಡಬೇಕು ಅದರಿಂದ ನಮ್ಮವರಿಗೆ ಯಾರಿಗೋ ನನಗಲ್ಲ ನಮ್ಮವರಿಗೆ ಯಾರಿಗೋ ಉಪಯೋಗ ಆಗಬೇಕು ಅಂತ ಇದೊಂದು ರೀತಿ ಹೀಗೆ ಬೇರೆ 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 ರೀತಿಯಲ್ಲಿ ಉಪಕಾರಗಳನ್ನು ಮಾಡುವುದಿದೆ ಆದರೆ ಶ್ರೇಷ್ಠರು ಯಾವುದೇ ಕೆಲಸವನ್ನು ಮಾಡುವಾಗಲೂ ಕೂಡ ಭಗವತ್ ಪ್ರೀತಿಗಾಗಿ ಮಾಡಬೇಕು ಅನ್ನುವುದನ್ನು ತಿಳ್ಕೊಂಡು ಮಾಡ್ತಾರೆ ಅಂಥವರ ಅನುಸಂಧಾನ ಅದು ಬಹಳ ಎತ್ತರದ್ದು ಅಂತ ಅನ್ನಿಸ್ಕೊಳ್ತದೆ ಒಬ್ಬನಿಗೆ ಸಹಾಯ ಮಾಡಬೇಕಾದ್ರೆ ಪ್ರತಿಫಲ ಬೇಕು ಅನ್ನುವ ಅಪೇಕ್ಷೆ ಇರದೇ ಮಾಡುವ ಸಹಾಯ ಭಗವಂತನಿಗೊಂದು ಹೆಸರು ಸುಹೃತ್ ಅಂತ ಸುಹೃತ್ ಅಂತ ಹೇಳಿದರೆ
ಒಳ್ಳೆಯ ಹೃದಯವಂತಿಕೆ ಅವನದ್ದು. ನಿಮ್ಮಿಂದ ಯಾವ ನಿರೀಕ್ಷೆಯೂ ಅವನಿಗಿಲ್ಲ, ಆದರೆ ಅವನಿಂದ ನಮ್ಮ ಬದುಕಿದೆ. ಹಾಗಾಗಿ ಯಾವ ನಿರೀಕ್ಷೆಯೂ ಇಲ್ಲದೆ ಸಹಾಯ ಮಾಡುವವನಿಗೆ ಸುಹೃತ್ ಅಂತ ಹೇಳ್ತೇವೆ. ನಮ್ಮ ಗೆಳೆಯರು ಕೂಡ ಒಂದು ಹಂತದಲ್ಲಿ ಅವರಿಗೆ ಆ ಹೆಸರನ್ನು ಹೇಳಬಹುದು, ಆದರೆ ದಿನವೂ ನನಗೆ ಅದಿಲ್ಲ ಇದಿಲ್ಲ ಅಂತ ನಾವು ಅವನನ್ನು ಪೀಡಿಸಲಿಕ್ಕೆ ಶುರು ಮಾಡಿದರೆ ಆನಂತರ ನಿಧಾನವಾಗಿ ಅವನು ನಮ್ಮ ದೃಷ್ಟಿ ಬೀಳುವುದೇ ಇಲ್ಲ, ದೃಷ್ಟಿಗೆ ಬೀಳುವುದಿಲ್ಲ, ಅಂದರೆ ಕಾಣದೇ ಇರುವಂತೆ ಮತ್ತೆ ನಿಧಾನವಾಗಿ ಜಾರಿಕೊಳ್ತಾನೆ. ಹಾಗಾಗಿ ಸುಹೃತ್ ಅಂತ ಹೇಳಿದರೆ ನಮ್ಮೊಳಗೇ ಇದ್ದು ರಕ್ಷಣೆ ಮಾಡುವ ಭಗವಂತನಿಗಷ್ಟೇ ಆ ಹೆಸರು ಪೂರ್ಣ ಪ್ರಮಾಣದಲ್ಲಿ, ಆ ಹೆಸರು ಅಂತಲ್ಲ ಯಾವ ಹೆಸರಾದರೂ ಪೂರ್ಣ ಪ್ರಮಾಣದಲ್ಲಿ ಅದರ ಸರಿಯಾದ ಅರ್ಥ ಕೊಡುವುದು ಭಗವಂತನಲ್ಲಿ ಮಾತ್ರವೇ. ಹಾಗಾಗಿ ಈ ಅನುಸಂಧಾನ ಎಲ್ಲಿ ಚೆನ್ನಾಗಿರ್ತದೋ ಅಲ್ಲಿ ಹೆಚ್ಚಿನ ಫಲ, ಭಗವಂತನ ಒಂದು ಅನುಗ್ರಹ ಅದು ಕಾಣಲಿಕ್ಕೆ ಸಿಗ್ತದೆ. ನಮ್ಮ ಯಾವುದೇ ನಡೆ ಇದ್ದರೂ ಕೂಡ ಆ ಸಂದರ್ಭದಲ್ಲಿ ಯಾವ ರೀತಿ ನಮ್ಮ ಒಳಗಡೆ ಇರುವ ಚಿಂತನೆ ಯಾವ ರೀತಿ ಇರಬೇಕು ಅನ್ನುವುದರ ಮೇಲೆ ನಿಮ್ಮ ಸಾಧನೆ ಎಷ್ಟು ಅನ್ನುವುದು ಇರ್ತದೆ ಅನ್ನುವುದನ್ನು ಆಚಾರ್ಯರು ತೋರಿಸಿಕೊಟ್ಟಿದ್ದಾರೆ, ಅದೇ ಮುಖ್ಯ ಅಂತ ಹೇಳಿದ್ದಾರೆ. ಹಾಗೆ ಉಡುಪಿಯಲ್ಲಿ ಕೃಷ್ಣನ ದರ್ಶನಕ್ಕೆ ಭಗವಂತ ಅವನನ್ನು ಭಕ್ತರಿಗಾಗಿ ಸ್ಥಾಪಿಸಿದ್ದಾರೆ. ದರ್ಶನಕ್ಕೆ ಬಂದವರು ಒಂದಷ್ಟು ವಿಷಯಗಳನ್ನು ತಿಳಿದುಕೊಂಡು ಹೋಗಬೇಕು, ಪ್ರತಿ ಹೆಜ್ಜೆಯಲ್ಲಿಯೂ ಕೂಡ ಅವರಿಗೆ ಒಂದಷ್ಟು ವಿಷಯಗಳು ತಿಳಿಬೇಕು. ಆದ್ದರಿಂದಲೇ ಇಲ್ಲಿ ಪ್ರತಿಯೊಂದು ಕೂಡ ಅದಕ್ಕೊಂದು ಹಿನ್ನೆಲೆ ಇದೆ, ಯಾಕೆ ಏನು ಅಂತ ತಿಳ್ಕೊಂಡು ಮಾಡಿದಾಗ ಅದು ಹೆಚ್ಚು ಫಲದಾಯಕವಾಗ್ತದೆ. ಆಚಾರ್ಯರು ಕೃಷ್ಣನನ್ನು ಸ್ಥಾಪಿಸಿದ್ದಾರೆ. ಆ ನಂತರ ಅದರ ಹಿನ್ನೆಲೆಯಲ್ಲಿ ಒಂದು ಚಿಂತನೆಯನ್ನು ನಡೆಸಬೇಕು ಅಂತ ಅವರ ಕಾರ್ಯಗಳ ಮೂಲಕ ಸೂಚಿಸಿದ್ದಾರೆ. ನಮ್ಮ ದೇಹದಲ್ಲಿ ಜೀವನಿದ್ದಾನೆ, ಮನೆಯಲ್ಲಿ ಯಜಮಾನನಿದ್ದಂತೆ ದೇಹದಲ್ಲಿ ಜೀವನಿದ್ದಾನೆ. ಆ ಜೀವನೊಟ್ಟಿಗೆ ಜೀವನ ರಕ್ಷಣೆಗಾಗಿ ಭಗವಂತನಿದ್ದಾನೆ. ಭಗವಂತ ಇದ್ದಲ್ಲಿ ಮಾತ್ರವೇ ಆ ಶರೀರ, ಭಗವಂತ ಇದ್ದರೆ ಮಾತ್ರ ಆ ಶರೀರಕ್ಕೆ ಎಲ್ಲ ರೀತಿಯ ಬಲ ಸಿಗುವಂಥದ್ದು. ಹಾಗಾಗಿ ಜೀವನಿಗೆ ದೇವರ ಒಂದು ಅನುಗ್ರಹ ಇದ್ದಾಗ ಮಾತ್ರವೇ ಅವನಿಗೆಲ್ಲವನ್ನು ಸಾಧಿಸಲಿಕ್ಕಾಗ್ತದೆ. ಈ ಶರೀರವನ್ನು ಇಟ್ಟುಕೊಂಡು ಬೇರೆ ಬೇರೆ ವಿಷಯಗಳನ್ನು ಅನುಭವಿಸಲಿಕ್ಕೆ ಸಾಧ್ಯವಾಗ್ತದೆ. ಆದರೆ ಮೂಲ ಉದ್ದೇಶ, ಈ ಶರೀರ ಬಂದಿದೆ, ನಾವು ಏನನ್ನು ಸಾಧನೆ ಮಾಡಬೇಕು ಅಂತ ಪ್ರಶ್ನೆ ಬಂದರೆ, ಪ್ರಾಯಃ ಲಕ್ಷ ಲಕ್ಷ ಕೋಟಿ ಕೋಟಿ ಮಂದಿಯಲ್ಲಿ ಕೆಲವೇ ಕೆಲವು ಜನಕ್ಕೆ ನಿರ್ಧಾರಾತ್ಮಕವಾಗಿ ಗೊತ್ತಿರೋದು, ಹೀಗೇ ಮಾಡಬೇಕು ನಾವು ಅಂತ. ಇನ್ನು ಸಾಧಕರ ಪಟ್ಟಿಯಲ್ಲಿ ಇರುವಂತಹ ಬೇರೆ 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 ವ್ಯಕ್ತಿಗಳು ತಿಳ್ಕೊಂಡಿದ್ದಾರೆ, ಆದರೆ ಅದನ್ನು ಮಾಡಲಿಕ್ಕೆ ಪ್ರಯತ್ನದಲ್ಲಿದ್ದಾರೆ, ಇನ್ನೂ ಪೂರ್ಣವಾಗಿ ಗೊತ್ತಿಲ್ಲ, ಆ ಥರದ ಹಂತದಲ್ಲಿರುವವರು ಕೆಲವರು. ಹಾಗಾಗಿ ನಾವು ಯಾವ ಹಂತದಲ್ಲಿದ್ದೇವೆ ಗೊತ್ತಿಲ್ಲ, ನಾವು ನೋಡಿಕೊಳ್ಬೇಕು ನಾವು ಎಷ್ಟು ತಿಳ್ಕೊಂಡಿದ್ದೇವೆ. ಅದನ್ನು ವಿಮರ್ಶೆ ಮಾಡಿ 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 ಬೇರೆ ಬೇರೆ ಹಂತದಲ್ಲಿ ಸಿಗುವ ಬೇರೆ ಬೇರೆ ಗುರುಗಳಿಂದ ಎತ್ತರಕ್ಕೆ ಹೋಗ್ತಾ ಭಗವಂತನನ್ನು ಕಾಣಲಿಕ್ಕೆ ನಿರಂತರ ಪ್ರಯತ್ನದಲ್ಲಿ ಇರಬೇಕು. ಅಂತೂ ಭಗವಂತ ಇದ್ದಾನೆ, ಎಲ್ಲೆಡೆ ಇರುವ ಭಗವಂತ ಈ ಶರೀರದೊಳಗೂ ಇದ್ದಾನೆ. ಬಿಂಬರೂಪಿ ಪರಮಾತ್ಮ ಅನ್ನುವ ಮಾತನ್ನು ನಾವು ಯಾವಾಗಲೂ ಕೇಳ್ತೇವೆ. ಬಿಂಬರೂಪಿ ಪರಮಾತ್ಮ ಅಂದರೆ ನಮಗೆ ಯಾವ ರೂಪದಿಂದ ಭಗವಂತ ಅನುಗ್ರಹ ಮಾಡಿದರೆ ನಮಗೆ ಮೋಕ್ಷ ಸಿಗಬಹುದೋ ಅಂತಹ ಭಗವಂತನ ರೂಪಕ್ಕೆ ಬಿಂಬರೂಪ ಅಂತ ಹೇಳ್ತೇವೆ. ಅವನ ದರ್ಶನ ಆಗಬೇಕು ಅಂತಾದರೆ ನಮ್ಮೆಲ್ಲ ಕರ್ಮೇಂದ್ರಿಯಗಳು ಜ್ಞಾನೇಂದ್ರಿಯಗಳು ಅವನೆಡೆಗೆ ಸಾಗಬೇಕು, ಅವನನ್ನು ತೋರಿಸಿಕೊಡುವಂತೆ ಅವುಗಳು ಕೆಲಸ ಮಾಡಬೇಕು. ಕಣ್ಣು ಒಳ್ಳೆಯದನ್ನು ನೋಡಬೇಕು,
ಅಥವಾ ನೋಡಿದ್ದೆಲ್ಲವನ್ನು ಒಳ್ಳೆಯದನ್ನಾಗಿ ಪರಿವರ್ತಿಸಿಕೊಳ್ಬೇಕು. ನೋಡುವ ವಿಷಯ ಕೆಟ್ಟದೇ ಇರಬಹುದು, ಆದರೆ ಅದರಿಂದ ಒಳ್ಳೆಯ ವಿಚಾರಗಳನ್ನು ತಿಳ್ಕೊಳ್ಳಿಕ್ಕೆ ಆಗ್ತದೆ. ಕೆಟ್ಟ ವಿಚಾರವನ್ನು ನೋಡಿದಾಗ ಓ ಇದನ್ನು ಮಾಡಿದರೆ ಮುಂದೆ ಈ ರೀತಿಯ ಫಲ ಬರ್ತದೆ, ಹಾಗಾಗಿ ಇದನ್ನು ಮಾಡಬಾರದು ಅಂತ ತಿಳ್ಕೊಂಡ್ರೆ ಕೆಟ್ಟ ವಿಚಾರ ನೋಡಿದಾಗಲೂ ಕೂಡ ಒಳ್ಳೆಯ ಫಲವೇ ಬರಬಹುದು. ಅದು ಅವರವರ ಯೋಗ್ಯತೆ ಎತ್ತರ ಅದನ್ನೆಲ್ಲ ನೋಡಿಕೊಂಡು ವ್ಯತ್ಯಾಸವಾಗ್ತದೆ. ಹೀಗೆ ಕಣ್ಣುಗಳು ಭಗವಂತನನ್ನು ತೋರಿಸಿಕೊಡಬೇಕು, ಆವಾಗ ಆ ಇಂದ್ರಿಯ ಸಾರ್ಥಕ. ಕಿವಿಗಳು ಭಗವಂತನ ಬಗ್ಗೆ ಕೇಳಿಸಿಕೊಳ್ಳಿಕ್ಕಾಗಿರಬೇಕು, ಆ ಮೂಲಕ ಜ್ಞಾನವನ್ನು ಪಡ್ಕೊಳ್ಳಿಕ್ಕಾಗಿರಬೇಕು. ಇನ್ನು ಬೇರೆ ಬೇರೆ ಇಂದ್ರಿಯಗಳು ಕೂಡ ಹೀಗೆ ಭಗವಂತನನ್ನು ಹೊಂದಲಿಕ್ಕಾಗಿ ಇರಬೇಕು. ಇನ್ನು ಪಾಯು, ಉಪಸ್ಥ, ಕರ್ಮೇಂದ್ರಿಯಗಳು ಇವೆಲ್ಲವೂ ಅಷ್ಟೆ, ಇವೆಲ್ಲವೂ ಭಗವಂತನನ್ನು ತಲುಪಿಸಿಕೊಡುವ, ನಮ್ಮನ್ನು ಅಲ್ಲಿಗೆ ಕೊಂಡು ಹೋಗುವಂತಹ ಒಂದು ಸಾಧನಗಳಾಗಬೇಕು. ಒಂದು ವಾಹನಕ್ಕೆ ಹೇಗೆ ಚಕ್ರಗಳು ಮುಖ್ಯವೋ ಆ ರೀತಿ ನಮ್ಮ ಎಲ್ಲ ಸಾಧನಗಳು, ಕೈಯಾಗಿರಬಹುದು, ಕಾಲಾಗಿರಬಹುದು, ಇವೆಲ್ಲವೂ ಕೂಡ ನಮ್ಮನ್ನು ತಲುಪಿಸುವಲ್ಲಿ ಪೂರಕವಾಗಿ ಕೆಲಸ ಮಾಡಬೇಕು. ಹಾಗಾಗಿ ಎಲ್ಲವೂ, ದೇಹದಲ್ಲಿರುವ ಎಲ್ಲ ಅಂಗಗಳು ಅಥವಾ ಮುಖ್ಯವಾಗಿ ಇಂದ್ರಿಯಗಳು ಅಥವಾ ಮುಖ್ಯವಾಗಿ ಶರೀರದಲ್ಲಿ ನಾವು ನೋಡುವುದಾದರೆ ಈ ಶರೀರಕ್ಕೆ 9 ಛಿದ್ರಗಳಿವೆ. ಅವೆಲ್ಲವೂ ಕೂಡ ಭಗವಂತನನ್ನು ತೋರಿಸಿಕೊಡುವಲ್ಲಿ ಪ್ರಯತ್ನ ಪಡಬೇಕು. ಅದು ಆ ರೀತಿ ನಾವು ಅದನ್ನು ಉಪಯೋಗಿಸಿಕೊಳ್ಬೇಕು. ಈ ಒಂದು ವಿಷಯವನ್ನು ಆಚಾರ್ಯರು ಕೃಷ್ಣನನ್ನು ಸ್ಥಾಪನೆ ಮಾಡಿ ಎದುರಿನಲ್ಲಿ 9 ತೂತಿನ ಮೂಲಕವಾಗಿ ಕೃಷ್ಣನ ದರ್ಶನ ಮಾಡುವ ವ್ಯವಸ್ಥೆಯನ್ನು ಭಕ್ತರಿಗೆ ಮಾಡಿಕೊಡುವುದರ ಮೂಲಕವಾಗಿ ತೋರಿಸಿಕೊಟ್ಟಿದ್ದಾರೆ. ಗರ್ಭಗೃಹ ಅಂತ ಹೇಳಿದರೆ ಶರೀರ ಎಂಬುದು ಗರ್ಭಗೃಹ. ಯಾವ ಗೃಹದಲ್ಲಿ ಭಗವಂತ ಇದ್ದಾನೋ ಅಂತಹ ಗೃಹ. ಇಲ್ಲಿ ಭಗವಂತನಿದ್ದಾನೆ, ಅವನನ್ನು ನಾವು ಈ ಎಲ್ಲ ಛಿದ್ರಗಳನ್ನು ಚೆನ್ನಾಗಿ ಬಳಸಿಕೊಂಡು ಅಲ್ಲಿರುವ ಭಗವಂತನನ್ನು ಕಾಣಲಿಕ್ಕೆ ಉಪಯೋಗ ಮಾಡಬೇಕು. ಹಾಗಾಗಿ ಜ್ಞಾನಿಗಳು ನಾವು ನೋಡಿದರೆ ಜ್ಞಾನಿಗಳ ಪರಿಚಯವನ್ನು ನಾವು ಯಾವುದಾದರೂ ಒಂದಷ್ಟು ಜನ ನಮ್ಗೆ ಗೊತ್ತಿರ್ತಾರೆ, ಹೀಗಿದ್ದರು ಹಾಗಿದ್ದರು ಅಂತೆಲ್ಲ ಕೇಳಿರ್ತೇವೆ. ಅವರೆಲ್ಲ ಹೊರಗಡೆ ತಿರುಗಿ ಆನಂತರ ಅಂತರ್ಮುಖಿಗಳಾಗ್ತಾರೆ. ಒಳಗಿರುವ ಭಗವಂತನನ್ನು ಕಣ್ಣು ಮುಚ್ಚಿಕೊಂಡು ಸಾಧನೆ ಮಾಡುವವರು ಅವರು ದೊಡ್ಡ ಎತ್ತರದ ಯೋಗಿಗಳು ಅಂತೆಲ್ಲ ಅನ್ನಿಸಿಕೊಂಡು ಮತ್ತೆ ಕೆಲವು ಸಾಧನೆಯನ್ನು ಅವರು ಏನು ಹೊಂದಿದ್ದಾರೆ ಶಕ್ತಿಯನ್ನು ಅದನ್ನು ತೋರಿಸುವುದು ನಮಗೆ ಕಾಣಿಸ್ತದೆ. ಹಾಗಾಗಿ ಅಂತರ್ಮುಖಿಗಳಾಗಬೇಕು, ಅಂದರೆ ಈ ಇಂದ್ರಿಯಗಳೆಲ್ಲ ಒಳಮುಖವಾಗಿ ಹರಿದಾಗ ಭಗವಂತ ಕಾಣಿಸ್ತಾನೆ ಅನ್ನುವುದನ್ನು ತಿಳಿಸಿಕೊಡುವ ಉದ್ದೇಶದಿಂದ ಕೇವಲ ಒಂದು ದರ್ಶನದ ನಿಮಿತ್ತವನ್ನು ಇಟ್ಟುಕೊಂಡು ಅದರ ಹಿಂದೆ ಇಷ್ಟು ಅನುಸಂಧಾನಗಳನ್ನು ನೀವು ಪಡೆಯಬಹುದು ಅನ್ನುವುದನ್ನು ತೋರಿಸಿದ್ದಾರೆ. ಇವತ್ತು ನಮಗೆ ಗೊತ್ತಿಲ್ಲ, ಬೇರೆ ಬೇರೆ ರೀತಿಯಲ್ಲಿ ನಾವು ಅದನ್ನು ವಿಶ್ಲೇಷಣೆ ಮಾಡ್ತೇವೆ. ಆದರೆ ಕೃಷ್ಣನನ್ನು ಸ್ಥಾಪನೆ ಮಾಡುವಾಗಲೂ ಪೂಜೆ, ಜಪ ಇದೆಲ್ಲ ಒಂದು ಯಜ್ಞ. ಹಾಗಾಗಿ ಕೃಷ್ಣನಿಗೆ ಹೆಸರು ಅಗ್ನಿ ಅಂತ ಹೆಸರು. ಅಗ್ನಿ ಅಂದರೆ ಈ ನಾವು ಕಾಣುವಂತಹ ಭೌತಿಕವಾದಂತಹ ಅಗ್ನಿ, ಅದಕ್ಕೂ ಅಗ್ನಿ ಅಂತ ಹೆಸರು. ಭಗವಂತನಿಗೂ ಮುಖ್ಯವಾಗಿ ಅಗ್ನಿ ಅಂತ ಹೆಸರು. ಎಲ್ಲ ಅಂಗಾಂಗಗಳನ್ನು ಅದರ ನಾಯಕ, ನಿಯಮನ ಮಾಡುವವನಾದ್ದರಿಂದ ಭಗವಂತನಿಗೆ ಅಗ್ನಿ ಅಂತ ಹೆಸರು. ಹಾಗಾಗಿ ಅವನು ಅಗ್ನಿ ಅಂತ ಇಟ್ಕೊಂಡ್ರೆ ಅಲ್ಲಿ ನಮ್ಮ ಎಲ್ಲ ಚಿಂತನೆಗಳು ಅಗ್ನಿಯ ಎದುರಿನಲ್ಲಿ ಋತ್ವಿಜರು ಪೂರ್ವಾಭಿಮುಖವಾಗಿ ಕೂರ್ತಾರೆ. ಆ ರೀತಿ ಇಲ್ಲಿ ಆರಾಧನೆಗಾಗಿ, ಕೃಷ್ಣನ ಆರಾಧನೆಗಾಗಿ ಪೂರ್ವಾಭಿಮುಖವಾಗಿ ಶ್ರೀಪಾದರುಗಳೆಲ್ಲ ಕೂತು ಭಗವಂತನೇ ಮುಖ್ಯವಾಗಿ ಅಗ್ನಿ, ಅವನಲ್ಲಿ ತಮ್ಮ ಎಲ್ಲ ಅನುಸಂಧಾನಗಳನ್ನು ಅದನ್ನು ಅವನೆದುರುಗಡೆ ಅರ್ಪಣೆ ಮಾಡುವುದು. ಹೀಗೆ ಬೇಕಾದಷ್ಟು ಅನುಸಂಧಾನಗಳನ್ನು ಆಚಾರ್ಯರು ಕೊಟ್ಟಿದ್ದಾರೆ. ಆನಂತರದಲ್ಲಿ ಶ್ರೇಷ್ಠರು ಬಂದಾಗ ಭೂಕಂಪನದಿಂದಾಗಿ ಕನಕನ ಕಿಂಡಿಯು ಕೂಡ
ಅದು ಕೂಡ ನಾವು ಅನುಸಂಧಾನ ಮಾಡಲಿಕ್ಕಿರುವಂಥದ್ದು. ಶ್ರೀಪಾದರು ಮೊದಲಿಗೆ ಪರ್ಯಾಯದ ಅವಧಿಯಲ್ಲಿ ಪ್ರಾರಂಭದಲ್ಲಿ ಕನಕರಿಗೆ ಇರುವ ಮಹತ್ವ ಅದು ಅವರ ಒಂದು ದರ್ಶನ ಮಾಡಿದಂತಹ ಸ್ಥಳದಿಂದಲೇ ಶ್ರೀಪಾದರು ಕೂಡ ಆ ಕಿಂಡಿಯ ಮೂಲಕ ದರ್ಶನ ಮಾಡಿ ಆನಂತರ ಇಲ್ಲಿ ಒಳಗೆ ನವದ್ವಾರ ಕಿಂಡಿಯಲ್ಲಿ ಕೂಡ ದರ್ಶನ ಮಾಡ್ತಾರೆ. ಹೀಗೆ ನಮ್ಮ ಒಳಗಿರುವ ಭಗವಂತನನ್ನು ಕಾಣಲಿಕ್ಕೆ ಅಧ್ಯಯನ ಮತ್ತು ಸರಿಯಾದ ತಿಳುವಳಿಕೆ ಆನಂತರ ಆಚರಣೆಗಳು ಕೂಡ ಬೇಕಾಗ್ತದೆ. ಅಂತೂ ಕೃಷ್ಣ ಹೇಳಿದಂತೆ ನಿಯತವಾಗಿ ಫಲಾಪೇಕ್ಷೆ ಇಲ್ಲದೆ ಆನಂತರ ರಾಗದ್ವೇಷಗಳಿಲ್ಲದೆ ಯಾವ ಕರ್ಮಗಳನ್ನು ನಾವು ಮಾಡ್ತೇವೆ ಅದು ಸಾತ್ವಿಕ ಕರ್ಮ ಅಂತ ಕೃಷ್ಣ ಹೇಳಿದ್ದಾನೆ. ಅಂತಹ ಕರ್ಮದ ಮೂಲಕವಾಗಿ ನಮಗೆ ಭಗವಂತನನ್ನು ಪಡೆಯಲಿಕ್ಕೆ ಸಾಧ್ಯ. ಆ ಕರ್ಮದಲ್ಲಿ ನಾವು ಆ ರೀತಿಯ ಕರ್ಮದಲ್ಲಿ ನಿಯತರಾಗಬೇಕು. ಕರ್ಮ ಇಲ್ಲದೆ ಬದುಕಲಿಕ್ಕೆ ಸಾಧ್ಯ ಇಲ್ಲ. ನಿರಂತರವಾಗಿ ಕ್ರಿಯೆ ನಮ್ಮಿಂದ ಈ ಶರೀರದಿಂದ ನಡೀತಾ ಇರ್ತದೆ. ಆ ಕ್ರಿಯೆಯನ್ನು ಭಗವಂತನಿಗೆ ಅರ್ಪಣೆ ಮಾಡಿದರೆ ಅದು ಸಾತ್ವಿಕ ಕರ್ಮ ಅಂತ ಆಗ್ತದೆ. ಹಾಗಾಗಿ ಯಾವ ಕರ್ಮ ಸಾತ್ವಿಕ ಕರ್ಮ ಅಂದರೆ ಅಪಲಾಪ್ರೇಪ್ಸುನ ಕರ್ಮ ಎತ್ತತ್ ಸಾತ್ವಿಕ ಮುಚ್ಚತೆ ಅಂತ ಹೇಳಿದ್ದಾರೆ. ಯಾವುದ ಫಲವನ್ನು ನಿರೀಕ್ಷೆ ಮಾಡದೆ ಮಾಡಬೇಕು ಅಂತ. ಫಲ ನಿರೀಕ್ಷೆ ಮಾಡದೆ ಅಂತ ಹೇಳಿದಾಗ ಫಲ ಬರೋದು ಬಂದೇ ಬರ್ತದೆ ಅನ್ನೋದು ಸಿದ್ಧ. ಆದರೆ ಒಂದಷ್ಟು ಫಲದ ನಿರೀಕ್ಷೆ ತುಂಬ ಹೆಚ್ಚಾದಾಗ ಒಂದು ವೇಳೆ ಬರೆದಿದ್ದರೆ ತುಂಬ ಬೇಸರವೂ ಆಗ್ತದೆ. ಹಾಗಾಗಿ ಫಲ ಭಗವಂತ ಕೊಟ್ಟೇ ಕೊಡ್ತಾನೆ, ಅದರ ಬಗ್ಗೆ ಗಮನ ಕೊಡದೆ ಪ್ರಯತ್ನ ಚೆನ್ನಾಗಿರಲಿ ಅನ್ನೋದನ್ನು ನಾವು ತಿಳ್ಕೊಳ್ಬೇಕು. ಹೀಗೆ ಸಾತ್ವಿಕ ಪ್ರಯತ್ನಗಳನ್ನು ಮಾಡಿದಾಗ ದೇವರನ್ನು ಪಡೆಯುವುದರಲ್ಲಿ ಸಂಶಯವೇ ಇಲ್ಲ. ಅಂತಹ ಸಾತ್ವಿಕ ಪ್ರಯತ್ನಕ್ಕೆ ನಮ್ಮಲ್ಲಿ ಸಮಾಧಾನದ ಅವಶ್ಯಕತೆ, ಅದೇ ರೀತಿ ಶಾಸ್ತ್ರದ ಆಳದ ಚಿಂತನೆ, ನಿರಂತರವಾಗಿ ಅಧ್ಯಯನ ಇದೆಲ್ಲ ಬೇಕಾಗ್ತದೆ. ಅಂತಹ ಅಧ್ಯಯನಕ್ಕೆ ಬೇಕಾದ ಪೂರಕವಾದ ಪರಿಸರವನ್ನು ಭಗವಂತ ಮುಂದಿನ ದಿನಗಳಲ್ಲಿ ನಿರ್ಮಾಣ ಮಾಡಿಕೊಡಲಿ ಅಂತ ಈ ಸಂದರ್ಭದಲ್ಲಿ ಪ್ರಾರ್ಥನೆ ಮಾಡ್ತಾ ದೇಶದ ಎಲ್ಲ ಭಾಗಗಳಲ್ಲಿ ಆಗುವಂತಹ ಏನಿವತ್ತು ನಾವು ನೋಡ್ತಾ ಇದ್ದೇವೆ ಅನಾಹುತಗಳು, ಅದೆಲ್ಲ ನಿವಾರಣೆ ಆಗಬೇಕು. ಅದಕ್ಕೆ ಒಳ್ಳೆಯ ಬುದ್ಧಿಯನ್ನು ಭಗವಂತ ಪ್ರಚೋದನೆ ಮಾಡಬೇಕು ಅನ್ನುವ ಚಿಂತನೆಯೊಂದಿಗೆ ಕೃಷ್ಣಾರ್ಪಣಮಸ್ತು. ಹರೆಯ ನಮಃ.